ನಿಮಗೆ ಯಾವ ಋತುವಿನ ವೈಭವ ಬೇಕು ಯಾವ ಋತುವಿನಲ್ಲಿ ಯಾವ ಋತುವಿನ ವೈಭವ ಬೇಕು ಆ ಋತುವಿನಲ್ಲಿ ಮಾತ್ರ ಅಲ್ಲ ಎಲ್ಲಾ ಋತುವಿನಲ್ಲಿ ಎಲ್ಲಾ ಋತುಗಳ ವೈಭವವನ್ನು ಕೊಡತಕ್ಕದ್ದು ಅವನ ನಂದನವನ ಅದು ಹೇಗೆ ವೈಶಾಖ ಮಾಸ ವಸಂತ ಋತು ಸೆಕೆ ಲಕ್ಷಣ ವಸಂತ ಋತುವಿನ ಲಕ್ಷಣ ಸೆಕೆ ಅಂತ ಚಳಿ ಬೇಕಾ ಆ ಸಮಯದಲ್ಲಿ ಚಳಿಯೂ ಉಂಟು ಯಾರಿಗೆ ಯಾರಿಗೆ ಚಳಿ ಬೇಕು ಅಂತ ಅಪೇಕ್ಷೆ ಉಂಟು ಅವನಿಗೆ ಮಾತ್ರ ಚಳಿ ಎಲ್ಲರಿಗೂ ಚಳಿ ಅಲ್ಲ ಯಾರಿಗೆ ಸೆಕೆ ಬೇಕು ಅಂತ ಅಪೇಕ್ಷೆ ಉಂಟು ಅವನಿಗೆ ಮಾತ್ರ ಸೆಕೆ ಯಾರಿಗೆ ವಸಂತ ಋತುವಿನಲ್ಲಿ ಮಳೆ ಬೇಕು ಅಂತ ಅಪೇಕ್ಷೆ ಉಂಟು ಅವನ ದೃಷ್ಟಿಯಲ್ಲಿ ಮಾತ್ರ ಮಳೆ ಅವನಿಗೆ ಬೇಕಾದಷ್ಟು ಮಳೆ ಆ ವ್ಯಕ್ತಿಗೆ ಸಂಬಂಧಪಟ್ಟು ಮಳೆ ಹೊರತು ಎಲ್ಲಾ ಋತುಗಳಲ್ಲಿ ಎಲ್ಲಾ ಋತುಗಳ ವೈಭವ ಉಂಟು ಅಂತಂದ್ರೆ ಎಲ್ಲರಿಗೂ ಎಲ್ಲಾ ಋತುಗಳ ವೈಭವ ಬೇಕಿಲ್ಲ ಕೆಲವರಿಗೆ ಆ ಸಂದರ್ಭದಲ್ಲಿ ತುಂಬಾ ಸೆಕೆ ಆಗುತ್ತಾ ಇರುವಾಗ ನಮಗೆ ಅಯ್ಯೋ ಚಳಿಗಾಲ ಬಂದಿದ್ರೆ ಚೆನ್ನಾಗಿತ್ತು ಅಂತ ತೋರುತ್ತೆ ಸರಿ ಸ್ವಲ್ಪ ಚಳಿಗಾಲ ಬಂತು ಚಳಿಗಾಲ ಇರುವಾಗ ಅಯ್ಯೋ ಸೆಕೆಗಾಲ ನಿಂತಿದ್ರೆ ಚೆನ್ನಾಗಿತ್ತು ಅಂತ ತೋರುತ್ತೆ ಹಾ ಸೆಕೆ ಬಂತು ಎಲ್ಲಿದು ನಂದನವನದಲ್ಲಿ ನಮ್ಮಲ್ಲಿ ಅಂತ ಪ್ರಸಂಗ ಬರಬೇಕು ಬರ್ತಾ ಇಲ್ಲ ಅಂದ್ರೆ ಏನರ್ಥ ಗೊತ್ತೋ ಇದು ಭಗವಂತ ಕೊಟ್ಟದ್ದರಿಂದ ತೃಪ್ತಿ ಪಡುವ ಹೃದಯ ವೈಶಾಲ್ಯ ನಮಗೆ ಇಲ್ಲ ಅಂತ ಅರ್ಥ ಮಳೆಗಾಲ ಬಂತ ಏನು ಮಳೆ ದರಿದ್ರ ಅಂತ ಬೈದೆವು ಚಳಿಗಾಲ ಶುರುವಾಯ್ತಾ ಹಬ್ಬ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂದೆವು ಸೆಕೆಗಾಲ ಬಂತ ಏನು ಸೂರ್ಯ ಉರಿದು ಬೀಳ್ತಾ ಇದ್ದ ಆದ್ರೆ ಮತ್ತೆ ನಾವು ನೆಮ್ಮದಿ ಪಡುವುದು ಯಾವಾಗ ಯಾವ ಋತು ಬಂದರೂ ಯಾವ ಕಾಲ ಬಂದರೂ ಬೈಯುವುದೇ ಆಯಿತು ವಿನ ಅನುಭವಿಸತಕ್ಕಂಥ ಪ್ರಸಂಗನೇ ಇಲ್ಲ ಹಾಗಾದರೆ ಸೆಕೆಗಾಲ ಇರುವಾಗ ಚಳಿ ಇದ್ದರೆ ಚೆನ್ನಾಗಿತ್ತು ಅಂತ ಅಂತೇವಲ್ಲ ಅದು ಬೇಕು ಎಲ್ಲಿ ಸಿಗುತ್ತೆ ಉದ್ಯಾನದಲ್ಲಿ ಸಿಗುತ್ತೆ ನಂದನವನದಲ್ಲಿ ಸಿಗುತ್ತಿತ್ತಂತೆ ಆದ್ದರಿಂದಲೇ ಇಂದ್ರನ ನಂದನ ಆ ವನಕ್ಕೆ ನಂದನ ಅಂತ ಹೆಸರು ಯಾರೂ ಕೂಡ ಎಂಥ ಪ್ರಸಂಗದಲ್ಲಿ ಬೇಸರ ಪಡತಕ್ಕಂಥ ಪ್ರಸಂಗ ಇಲ್ಲ ಅಂತಹ ಉದ್ಯಾನದಲ್ಲಿ ಕೃಷ್ಣ ಭಾಮೆಯಿಂದ ಕೂಡಿಕೊಂಡು ತಾನು ವಿಹಾರ ಮಾಡಿದ ಪೂರ್ಣೆಂದು ಸರ್ವ ಋತು ವೈಭವ ಯುಕ್ತೆ ಸರ್ವರ್ತು ನಿತ್ಯೋದಿತ ಸರ್ವ ವೈಭವೇ ಸುರತ್ನ ಚಾಮೀಕರ ವೃಕ್ಷ ಸದ್ವನೆ ತುಂಬ ಮರಗಳು ತುಂಬ ಏನು ಮರ ದಟ್ಟವಾದ ವನ ಯಾವ ಮರಗಳು ಸರತ್ನ ಚಾಮೀಕರ ವೃಕ್ಷ ಸದ್ವನೆ ಚಾಮೀಕರ ಅಂತ ಚಾಮೀಕರ ಅಂದರೆ ಚಿನ್ನವನ್ನು ಚಾಮೀಕರ ಅಂತ ಕರೀತಾರೆ ಯಾಕೆ ಚಿನ್ನಕ್ಕೆ ಚಾಮೀಕರ ಅಂತ ಹೆಸರು ಚಮೀಕರದಲ್ಲಿ ಅದು ಕಾಣುತ್ತೆ ಅಂತೆ ಚಮೀಕರದಲ್ಲಿ ಹುಟ್ಟುತ್ತೆ ಅಂತೆ ಆದ್ದರಿಂದ ಚಾಮೀಕರ ಅಂತ ಕರೆದರು ಚಮೀಕರ ಅಂದರೆ ಏನು ಗುಹೆ ಚಮೀಕರ ಅಂದರೆ ಏನು ಗಣಿ ಗಣಿಯಲ್ಲಿ ಸಿಗತಕ್ಕದ್ದಕ್ಕೆ ಚಿನ್ನ ಅಂತ ಆದ್ರಿಂದಲೇ ಚಿನ್ನಕ್ಕಿನ್ನೊಂದು ಚಾಮೀಕರ ಅಂತ ಹೆಸರು ಒಳ್ಳೆಯ ಚಿನ್ನದ ಮರಗಳು ರತ್ನಗಳೆಂಬ ಪುಷ್ಪಗಳು ರತ್ನಗಳೆಂಬ ಪುಷ್ಪಗಳಿಂದ ಕೂಡಿದ ಸುವರ್ಣಮಯವಾದ ಮರಗಳಿಂದ ಕೂಡಿದ ಆ ವನದಲ್ಲಿ ಸದಾಕಾಲ ಪೂರ್ಣಿಮಾ ತಿಥಿಯಿಂದ ಕೂಡಿರತಕ್ಕಂಥ ಆ ವನದಲ್ಲಿ ಕೃಷ್ಣ ಭಾಮೆಯಿಂದ ಕೂಡಿಕೊಂಡು ತಾನು ವಿಹಾರ ಮಾಡಿದ ಇಬ್ಬರೇ ವಿಹಾರ ಮಾಡ್ತಾ ಇದ್ದಾರೆ ಗರುಡ ಇಲ್ಲ ಇಂದ್ರಾದಿ ದೇವತೆಗಳು ಯಾರೂ ಬಂದಿಲ್ಲ ಲಕ್ಷ್ಮೀನಾರಾಯಣರು ಇಬ್ಬರೇ ಈ ಉದ್ಯಾನದಲ್ಲಿ ವಿಹಾರ ಮಾಡ್ತಾರೆ ಎಲ್ಲಿಂದ ಬಂದವರು ನರಕಾಸುರನ ಮನೆಯಿಂದ ಬಂದವರು ಈ ಉದ್ಯಾನದಲ್ಲಿ ವಿಹಾರ ಮಾಡ್ತಾರೆ ಏನು ಉದ್ಯಾನ ಪ್ರತಿಯೊಬ್ಬನ ಹೃದಯದ ಒಳಗೂ ಒಂದು ಉದ್ಯಾನದ ನಿರ್ಮಾಣ ಭಗವಂತ ಮಾಡಿದ್ದಾನೆ ನಮಗೆ ಮಾತ್ರ ಇನ್ನೂ ಅದರದ್ದು ಪರಿಚಯ ಆಗಿಲ್ಲ ಆ ಉದ್ಯಾನಕ್ಕೂ ನಂದನ ಅಂತಲೇ ಹೆಸರು ನಂದಯತಿ 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 ಏನದು ಆ ಉದ್ಯಾನ ಯಾವುದು ಜೀವನ ಒಳಗೆ ಇರತಕ್ಕಂಥ ಜಾಗ ಉಂಟಲ್ಲ ಅದನ್ನೇ ಉದ್ಯಾನ ಅಂತಂದ್ರು ಈ ದೇಹ ದೇಹದೊಳಗೆ ಜಾಗ ಈ ದೇಹದೊಳಗೆ ಒಂದು ಸೂಕ್ಷ್ಮ ದೇಹ ಅದರೊಳಗೆ ಜಾಗ ಆ ಸೂಕ್ಷ್ಮ ದೇಹದೊಳಗೊಂದು ಲಿಂಗ ದೇಹ ಲಿಂಗ ದೇಹದೊಳಗೆ ಜಾಗ ಲಿಂಗ ದೇಹದೊಳಗೆ ಜೀವ ಜೀವನ ಒಳಗೆ ಪುನಃ ಜಾಗ ಶರೀರದೊಳಗೆ ಜಾಗ ಉಂಟಲ್ಲ ಆದರೆ ಒಂದು ಸೂಕ್ಷ್ಮ ಶರೀರ ಅಂತ ಇದರೊಳಗೆ ಸೇರಿಕೊಂಡಿತಲ್ಲ ಸೂಕ್ಷ್ಮ ಶರೀರದೊಳಗೆ ಮತ್ತೊಂದು ಶರೀರ ಉಂಟಲ್ಲ ಲಿಂಗ ದೇಹ ಅಂತ ಉಂಟಲ್ಲ ಅದರ ಒಳಗೆ ಜೀವ ಸೇರಿಕೊಂಡಿದ್ದಾನಲ್ವೋ ಜೀವನ ಒಳಗೂ ಜಾಗ ಉಂಟು ಆ ಜಾಗಕ್ಕೇನು ಹೆಸರು ಉದ್ಯಾನ ಅಂತ ಆ ಜಾಗದಲ್ಲಿ ಯಾರು ಸಂಚಾರ ಮಾಡ್ತಾ ಇದ್ದಾರೆ ಇಬ್ಬರೇ ಸಂಚಾರ ಮಾಡುವುದು ಲಕ್ಷ್ಮೀನಾರಾಯಣರು ಇಬ್ಬರೇ ಸಂಚಾರ ಮಾಡತಕ್ಕಂಥ ಜಾಗ ಜೀವನ ಸ್ವರೂಪ ದೇಹದ ಒಳಗೆ ಇರತಕ್ಕಂಥ ಜಾಗ ನಂದನವನ ಆ ಜಾಗಕ್ಕೆ ಹೆಸರು ನಂದನ ಜೀವ ತಾನೇನಾದರೂ ನೆಮ್ಮದಿ ಪಡುವುದಿದ್ದರೆ ಯಾವಾಗ ನೆಮ್ಮದಿ ಪಡ್ತಾನೆ ಹಗಲಿಗೆ ಎಚ್ಚರಿಕೆಯಲ್ಲಿರುವಾಗ ಅವನಿಗೆ ನೆಮ್ಮದಿ ಇಲ್ಲ ಸ್ವಪ್ನಾವಸ್ಥೆಗೆ ಹೋದಾಗ ಅವನಿಗೆ ನೆಮ್ಮದಿ ಇಲ್ಲ ಲಿಂಗ ದೇಹವನ್ನು ದಾಟಿದ ಈ ದೇಹದಲ್ಲಿದ್ದ ಈ ದೇಹವನ್ನು ದಾಟಿಕೊಂಡು ಮುಂದೆ ಹೋದ ಸೂಕ್ಷ್ಮ ದೇಹ ದಾಟಿಕೊಂಡು ಮುಂದೆ ಹೋದ ಲಿಂಗ ದೇಹವನ್ನು ದಾಟಿಕೊಂಡು ಮುಂದೆ ಹೋದ ಎಲ್ಲಿಗೆ ಹೋದ ಜೀವ ಸ್ವರೂಪ ತನ್ನ ಬಳಿಗೆ ತಾನು ಬಂದ
ಈಗ ಎಚ್ಚರಿಕೆಯಲ್ಲಿ ನಾವು ನಮ್ಮ ಬಳಿಯಲ್ಲಿಲ್ಲ, ನಾವೆಲ್ಲಿದ್ದೇವೆ, ನಾವು ಹೊರಗಿದ್ದೇವೆ. ಜೀವ ಎಲ್ಲಿದ್ದಾನೆ, ಒಳಗಿದ್ದಾನೆ. ಬಹಳ ಕಷ್ಟ ಅಂತಾರೆ, ಇದು ತಿಳುವಳಿಕೆ ಬಹಳ ಕಷ್ಟ. ಎಚ್ಚರಿಕೆಯಲ್ಲಿ ಹೊರಗಿದ್ದಾನೆ, ಜೀವ ಒಳಗಿದ್ದಾನೆ. ಅಭಿಪ್ರಾಯ ಏನು, ಎಲ್ಲ ಹೊರಮುಖದ ತಿಳುವಳಿಕೆ ಒಳಗೆ ಕೂತಿದ್ದಾನೆ. ಒಳಗೆ ಕೂತು ಒಳಮುಖದ ತಿಳುವಳಿಕೆ ಸಂಪಾದನೆ ಮಾಡುವ ಹಂತದಲ್ಲಿ ಜೀವ ಇರುವುದಿಲ್ಲ. ಯಾವಾಗ? ಎಚ್ಚರಿಕೆಯಲ್ಲಿ. ಒಳಗೆ ಕೂತೇ ಒಳಮುಖದ ತಿಳುವಳಿಕೆ ಬರುವುದು ಯಾವಾಗ ಅಂದ್ರೆ ಗಾಢ ನಿದ್ದೆಯಲ್ಲಿ. ಗಾಢ ನಿದ್ದೆಯಲ್ಲಿರುವಾಗ ಇವನಿಗೆ ಬಾಹ್ಯ ಪ್ರಪಂಚದ ಪ್ರಜ್ಞೆಯೇ ಇರುವುದಿಲ್ಲ. ಮತ್ತೆ ಏನು ಪ್ರಜ್ಞೆ ಇರುತ್ತೆ? ನಾನು ಅಂತ ಒಂದು ಪ್ರಜ್ಞೆ ಇರುತ್ತೆ. ಎಚ್ಚರಿಕೆ ಆಯಿತು, ಆವಾಗ ನಾನು ಅಂತ ಒಂದು ಪ್ರಜ್ಞೆ ಇರುವುದಿಲ್ಲ, ನನ್ನದು ಅಂತ ಪ್ರಜ್ಞೆ ಶುರುವಾಗುತ್ತೆ. ಆದ್ರಿಂದ ದುಃಖ ಅಂತಾರೆ ಹಿರಿಯರು. ಹಾಗಾದ್ರೆ ಸುಷುಪ್ತಿ ಅವಸ್ಥೆ, ಗಾಢ ನಿದ್ದೆಯಲ್ಲಿ ಜೀವ ತಾನು ಭಗವಂತನ ಬಳಿಯಲ್ಲಿದ್ದು ಎಚ್ಚರಿಕೆ ಆದಮೇಲೆ ಏನಂತಾನೆ ಗೊತ್ತಾ, ನಾನಿಷ್ಟೊತ್ತು ಸುಖವಾಗಿ ಮಲಗಿದೆ ಅಂತಾನೆ. ಸ್ವಪ್ನಾವಸ್ಥೆಯಲ್ಲಿ ಹೇಳುವುದಿಲ್ಲ ಸುಖವಾಗಿ ಮಲಗಿದೆ ಅಂತ, ಎಚ್ಚರಿಕೆಯಲ್ಲಿ ಹೇಳುವುದಿಲ್ಲ ಸುಖವಾಗಿದ್ದೇನೆ ಅಂತ. ನಾನೇನಾದರೂ ಸುಖವಾಗಿ ಅಂತ ಜೀವ ಶಬ್ದ ಪ್ರಯೋಗ ಮಾಡುವುದಾದರೆ ಗಾಢ ನಿದ್ದೆಯಲ್ಲಿ ಮಾತ್ರ. ಯಾಕೆ? ಗಾಢ ನಿದ್ದೆಯಲ್ಲಿ ಅವ ಮಾತ್ರ ಇರುವುದು, ಮತ್ತೆ ಯಾವುದರ ಪ್ರಜ್ಞೆ ಅವನಿಗಿಲ್ಲ. ಅವ ಆಯಿತು, ಅವನ ದೇವರಾಯಿತು, ಭಗವಂತನ ಬಳಿಯಲ್ಲಿರ್ತಾನೆ. ಆದ್ದರಿಂದ ಎಚ್ಚರಿಕೆ ಆಯಿತು ಅಂತಂದಾಗ ನಾನು ಇಷ್ಟ ತನಕ ಸುಖವಾಗಿ ಮಲಗಿದೆ ಅನ್ನತಕ್ಕಂಥ ಒಂದು ಸುಖವಾಗಿ ಅನ್ನತಕ್ಕಂಥ ಶಬ್ದ ಆವಾಗ ಪ್ರಯೋಗ ಮಾಡ್ತಾನೆ. ಆದರೆ ಎಲ್ಲಿ ಜೀವನಿಗೆ ಸುಖ ಆಗುತ್ತೋ ಅದೇ ನಂದನವನ, ಎಲ್ಲಿ ಜೀವನ ನೆಮ್ಮದಿಯನ್ನು ಕಾಡ್ತಾನೋ ಅದೇ ನಂದನ. ನಂದಯತೀತಿ ನಂದನ, ಜೀವನಿಗೆ ನೆಮ್ಮದಿಯನ್ನು ಕೊಡತಕ್ಕಂತಹ ಜಾಗಕ್ಕೆ ನಂದನ ಅಂತ ಹೆಸರು. ಈ ದೇಹದಲ್ಲಿ ಜೀವ ಬಂದ, ಈ ದೇಹದ ಪ್ರಜ್ಞೆ ಜೀವ ಉಳ್ಳವನಾದ, ಎಚ್ಚರಿಕೆಯಲ್ಲಿ ಇಲ್ಲ, ಸುಖ ಇಲ್ಲ. ಆದ್ದರಿಂದ ಈ ದೇಹ ನಂದನವನ ಅಲ್ಲ, ಜೀವನನ್ನು ತೃಪ್ತಿಪಡಿಸುವುದಿಲ್ಲ ಈ ದೇಹ. ಈ ದೇಹದ ಪ್ರಜ್ಞೆ ಬಂದಾಗ ಎಚ್ಚರಿಕೆಯ ವ್ಯವಸ್ಥೆಯಲ್ಲಿ ಈ ದೇಹದ ಪ್ರಜ್ಞೆ ಇರುತ್ತೆ, ನನ್ನ ಶರೀರ ಅಂತ ಪ್ರಜ್ಞೆ ಇರುತ್ತೆ. ಸ್ವಪ್ನದಲ್ಲಿಯೂ ನನ್ನ ದೇಹ ಅಂತ ಪ್ರಜ್ಞೆ ಇರುತ್ತೆ, ಗಾಢ ನಿದ್ದೆಯಲ್ಲಿ ಮಾತ್ರ ಎನ್ನ ದೇಹ ಅಂತ ಪ್ರಜ್ಞೆ ಇಲ್ಲ. ಆದ್ರಿಂದಲೇ ಎಂತಹ ಕೆಮ್ಮುವವರು, ಎಂತಹ ಸೀನುವವರು ಕೂಡ ಅವರು ಗಾಢ ನಿದ್ದೆಯಲ್ಲಿ ಸೀನು ಕೆಮ್ಮು ಎಲ್ಲ ನಿಲ್ಲಿಸಿ ಬಿಡ್ತಾರೆ. ಅವರು ನಿಲ್ಲಿಸುವುದಲ್ಲ, ನಿಂತು ಹೋಗುತ್ತೆ ಅಂತಾರೆ. ಗಾಢ ನಿದ್ದೆಯಲ್ಲಿರುವಾಗ ಎಂತಹ ನುಸಿ ಚುಚ್ಚಿದರೂ ಅವ ಅದನ್ನು ಓಡಿಸುವ ಹಂತದಲ್ಲಿರುವುದಿಲ್ಲ. ಗಾಢ ನಿದ್ದೆ ಬಂದಾಗ ಮಗ್ಗುಲು ಬದಲಿಸುವ ಪ್ರಸಂಗ ಇರುವುದಿಲ್ಲ. ಗಾಢ ನಿದ್ದೆ ಬರುವಾಗ ಗೊರಕೆ ಹೊಡೆಯುವ ಪ್ರಸಂಗ ಇರುವುದಿಲ್ಲ. ಅದರಿಂದ ಅವರಿಗೆ ನಿದ್ದೆ ಬಂತು, ಗೊರಕೆ ಹೊಡಿತಾ ಇದ್ದಾರೆ ಎಂದು ನೀವು ಮಾತಾಡೋದು ಕೇಳಿಸ್ತಾ ಇರುತ್ತೆ. ಒಬ್ಬರು ಹೇಗೆ ಭಾರಿ ಗೊರಕೆ ಹೊಡೆಯುವವರು, ಅವರು ಮಲಗಿದ್ದಾರೆ, ಅವರೆಲ್ಲೋ ತಿರುಗಾಡ್ತಾ ಇರುವವರು. ಅಪರೂಪಕ್ಕೊಮ್ಮೆ ನಾವಿದ್ದಲ್ಲಿಗೂ ಬರ್ತಾ ಇದ್ರು. ಸರಿ, ಒಂದು ದಿವಸ ಬಂದರು, ತುಂಬ ಗೊರಕೆ ಹೊಡೆಯುವವರು ಮಾತ್ರ. ಹಿರಿಯರೊಂದು ಮಾತಂದದ್ದುಂಟು, ಏನು, ಯಾರು ಗೊರಕೆ ಹೊಡೆದು ಮಲಗುತ್ತಾನ ಅವನಿಗೆ ಆರೋಗ್ಯ ಚೆನ್ನಾಗಿ ಉಂಟು ಅಂತ ಅರ್ಥ ಅಂತಂದಿದ್ದಾರೆ ಹಿರಿಯರು. ಪೂರ್ತಿ ತುಳು ಭಾಷೆಯಲ್ಲಿ ಆ ಗಾದೆ ಹೇಳಬೇಕಾ? ಸುರತ್ತು ಉಣಡು ಕೊರೆತ್ತು ಕೆದೋನೋಡು ಅಂತ ಒಂದು ಗಾದೆ ಮಾತಂತ. ತುಳು ಬಲ್ಲವರಿಗೆ ಗೊತ್ತಾಗುತ್ತೆ. ಊಟ ಮಾಡುವಾಗ ಹೇಗೆ ಊಟ ಮಾಡಬೇಕು ಅಂತಂದರೆ, ಸಪ್ಪಳ ಇಲ್ಲದೆ ಊಟ ಮಾಡಬಾರ್ದಂತೆ. ಊಟ ಮಾಡುವಾಗ ಪಾಯಸ ಗೀಸ ತೆಗೆದುಕೊಳ್ಳುವಾಗ ಸಪ್ಪಳ ಬರಬೇಕು, ಅದನ್ನು ಸುರತ್ತು ಉಣಡು ಕೊರೆತ್ತು ಕೆದೋನೋಡು ಅಂತ. ಗೊರಕೆ ಹೊಡೀತಾ ಮಲಗಬೇಕಂತ, ಆವಾಗ ಆರೋಗ್ಯ ಚೆನ್ನಾಗಿ ಉಂಟು ಅಂತ ಅರ್ಥ. ಅವರು ಬಂದರು, ಮಲಗಿದ್ದಾರೆ, ಗೊರಕೆ ಶುರುವಾಯಿತು. ಆವಾಗ ನಾವು ಮಾತಾಡಿಕೊಂಡೆವು ವಿದ್ಯಾರ್ಥಿಗಳು, ಇವತ್ತು ನಮಗೆ ನಿದ್ದೆ ಇಲ್ಲ, ಬೆಳಗ್ಗಿನ ತನಕ ಇವರದ್ದು ಗೊರಕೆ ಉಂಟೇ ಉಂಟು. ಅವರು ಅಲ್ಲೇ ಗೊರಕೆ ಹೊಡೆಯಲ್ಲೇ ಅಂತಂದರು. ಆವಾಗ ನಮಗೊಮ್ಮೆ ಭಯ ಆಯಿತು. ಅಂದರೆ ಗೊರಕೆ ಹೊಡೆಯುವವರಿಗೆ ಎಚ್ಚರಿಕೆ ಇರುತ್ತೆ, ಬರೇ ಗೊರಕೆ ಹೊಡಿತಾರೋ ನಿದ್ದೆ ಬಂದಿರುವುದಿಲ್ಲ ಅಂತ ಅರ್ಥ. ಆದ್ರಿಂದ ನೋಡಿ, ಸ್ವಪ್ನಾವಸ್ಥೆಯಲ್ಲಿ ಗೊರಕೆ ಹೊಡಿತಾ ಇದ್ರೆ ನುಸಿ ಕಚ್ಚಿದ್ರೆ ಹೊಡೆದು ಓಡಿಸ್ತಾರೆ. ಮಗ್ಗಲು ಒಂದು ಮಗ್ಗಲಲ್ಲೇ ಮೊದಲು ಮಲಗಿಕೊಂಡಿದ್ದವರು ನೋವಾಯ್ತಂದಾಗ ಮಗ್ಗಲು ಬದಲಿಸ್ತಾರೆ. ಆದರೆ ಗಾಢ ನಿದ್ದೆ ಶುರುವಾಯಿತು, ನುಸಿ ಓಡಿಸುವುದಿಲ್ಲ, ಗೊರಕೆ ನಿಂತು ಹೋಗುತ್ತೆ, ಮಗ್ಗಲು ಬದಲಿಸುವ ಪ್ರಸಂಗ ಇಲ್ಲ. ಯಾಕೆ? ಅವನಿಗೆ ದೇಹದ ಪ್ರಜ್ಞೆ ಇರುವುದಿಲ್ಲ. ಆವಾಗ ಎಲ್ಲಿರ್ತಾನೆ? ತನ್ನೊಳಗೆ ತಾನು ಸೇರಿಕೊಂಡಿರ್ತಾನೆ, ನಂದನ ವನದಲ್ಲಿ ತಾನು ಸೇರಿಕೊಂಡಿರ್ತಾನೆ, ಆನಂದ ಪಡೀತಾ ಇದ್ದಾನೆ ಭಗವಂತನ ಸನ್ನಿಧಾನದಲ್ಲಿ. ಆದ್ರಿಂದಲೇ ಹಿರಿಯರಂದದ್ದು ಏನು ಅಂತ, ಊಟ ಮಾಡಿದ್ದು ಜೀರ್ಣ ಆಗಬೇಕಾದ್ರೆ, ಮಲಗಿದಾಗ ಚೆನ್ನಾಗಿ ನಿದ್ದೆ ಬರಬೇಕಾದರೂ ಕೂಡ ಜನ್ಮಾಂತರದ ಪುಣ್ಯ ಬೇಕು ಅಂತ ಹಿರಿಯರು ಆ ಸಂದರ್ಭದಲ್ಲಿ ಎಚ್ಚರಿಕೆ ಕೊಟ್ಟದ್ದುಂಟು. ಹಾಗಾದರೆ ಯಾವುದು ನಂದನವನ? ನಮ್ಮ ನಿಮ್ಮ ಜೀವ ಸ್ವರೂಪದ ಒಳಗೆ ಇರುವ ಜಾಗವೇ ನಂದನವನ. ಜೀವನಿಗೆ ಜ್ಞಾನ ಏನಾದರೂ ಆನಂದ ಬರುವುದಾದರೆ
ಅಲ್ಲಿಗೆ ತನ್ನ ಬಳಿಗೆ ತಾನು ಪ್ರವೇಶ ಮಾಡಿದಾಗ ತನ್ನ ಜೊತೆ ತಾನು ಇರುವಾಗ ಜೀವನಿಗೆ ನೆಮ್ಮದಿ. ಹಾಗಾದರೆ ಪ್ರತಿಯೊಬ್ಬನಿಗೂ ಉಂಟಲ್ಲ, ಪ್ರತಿಯೊಬ್ಬನು ಕೂಡ ಗಾಢ ನಿದ್ದೆ ಮಾಡಿ ಎಚ್ಚರಿಕೆಗೊಂಡು ನಾನು ಚೆನ್ನಾಗಿ ಮಲಗಿದೆ ಅಂತ ಹೇಳ್ತಾನಲ್ಲ, ನಂದನವನ ಪ್ರತಿಯೊಬ್ಬನ ಒಳಗೂ ಉಂಟಲ್ಲ, ಬರೇ ಇಂದ್ರನ ಮನೆಯಲ್ಲಿ ಸ್ವರ್ಗಲೋಕದಲ್ಲಿ ಮಾತ್ರ ಅಲ್ಲ, ಇಂತಹ ನಂದನವನದಲ್ಲಿ ಲಕ್ಷ್ಮೀನಾರಾಯಣರು ಸದಾಕಾಲ ಸಂಚಾರ ಮಾಡುತ್ತಾ ಇರಬೇಕು ಎನ್ನುವುದೇ ನಮ್ಮ ನಿಮ್ಮ ನಿತ್ಯದ ಪ್ರಾರ್ಥನೆ. ಲಕ್ಷ್ಮೀನಾರಾಯಣರು ಸದಾಕಾಲ ಸಂಚಾರ ಮಾಡ್ತಾ ಇರಲಿ ಅಂತಂದ್ರು, ನನಗೆ ಮಲಗಿದಾಗ ಒಳ್ಳೆಯ ನಿದ್ದೆ ಬರಲಿ ಅಂತಂದ್ರು ಒಂದೇ ಅರ್ಥ. ಲಕ್ಷ್ಮೀನಾರಾಯಣರು ಹೃದಯದ ಒಳಗೆ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಪ್ರಜ್ಞೆ ಬರುವುದು ಎಚ್ಚರಿಕೆಯಲ್ಲಿ ಬರುವುದಿಲ್ಲ, ಗಾಢ ನಿದ್ದೆಯಲ್ಲಿರುವಾಗ ಬರುತ್ತೆ. ಹಾಗಾದ್ರೆ ಚೆನ್ನಾಗಿ ನಿದ್ದೆ ಬರಬೇಕು, ನಾನು ಆನಂದದಿಂದ ಇರಬೇಕು ಅಂತಂದ್ರೆ ಜೀವ ತಾನು ಒಳ್ಳೆಯ ಗಾಢ ನಿದ್ದೆಯಲ್ಲಿ ಇರಬೇಕು, ನಂದನವನದಲ್ಲಿ ತನ್ನ ಒಳಗೆ ಇರತಕ್ಕಂಥ ನಂದನವನದಲ್ಲಿ ತಾನು ಸಂಚಾರ ಮಾಡಬೇಕು ಭಗವಂತನ ಜೊತೆಗೆ. ಈ ಅಭಿಪ್ರಾಯದಿಂದ ಕೃಷ್ಣ ಭಾಮೆಯರು ಇಂದ್ರನ ನಂದನವನದಲ್ಲಿ ಸಂಚಾರ ಮಾಡಿದ್ರು, ಅಡ್ಡಾಡಿದ್ರು ಅಡ್ಡಾಡಿದ್ರು. ಭಾಮೆ ಅಂದ್ರು ನನಗೆ ಪಾರಿಜಾತದ ವೃಕ್ಷ ಬೇಕು ಅಂತ, ತರಬೇಕು ಅಂತಂದಾಗ ಕೃಷ್ಣ ಆ ವೃಕ್ಷಕ್ಕೆ ಕೈ ಹಾಕಿದ. ಎಂತಹ ವೃಕ್ಷ? ಪಾರಿಜಾತ ವೃಕ್ಷ. ಎಂತಹ ಪಾರಿಜಾತ ವೃಕ್ಷ? ಪಾರಿಜಾತ ವೃಕ್ಷದ ಮಹತ್ವ ಏನು? ಅವಳಿಗೆ ಪಾರಿಜಾತವೇ ಬೇಕು ಅಂತ ಯಾಕೆ ತೋರಿತು? ಅಲ್ಲಿ ಸಂತಾನ ವೃಕ್ಷ ಅಂತ ಮತ್ತೊಂದುಂಟು, ಮಂದಾರ ವೃಕ್ಷ ಇನ್ನೊಂದುಂಟು. ಮಂದಾರ ಬೇಕು ಅಂತ ಅಪೇಕ್ಷೆ ಪಟ್ಟಿಲ್ಲ, ಕಲ್ಪವೃಕ್ಷ ಬೇಕು ಅಂತ ಅಪೇಕ್ಷೆ ಪಟ್ಟಿಲ್ಲ, ಪಾರಿಜಾತ ವೃಕ್ಷವೇ ಬೇಕು ಅಂತ ಅಪೇಕ್ಷೆ ಪಡಲಿಕ್ಕೆ ಕಾರಣ ಅಮೃತ ಮಂಥನೋದ್ಭವಂ, ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿರತಕ್ಕಂಥದ್ದಿದು. ಸಮುದ್ರ ಮಥನ ಮಾಡುವಾಗ ನಾನಾ ರೀತಿಯಾದ ವಸ್ತುಗಳು ಸಮುದ್ರದಿಂದ ಮೇಲೆ ಬಂದವಲ್ಲ, ಅದರಲ್ಲಿ ಒಂದು ಪಾರಿಜಾತ. ಹಿರಿಯರು ಶಾಸ್ತ್ರಕಾರರು ಪಾರಿಜಾತವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಮಹಾಭಾರತಕ್ಕೆ ಪಾರಿಜಾತವನ್ನು ಹೋಲಿಸಿದ್ದಾರೆ. ವೇದವ್ಯಾಸ ದೇವರೆಂಬ ಸಮುದ್ರವನ್ನು ಮಥನ ಮಾಡಿದಾಗ ಅದರಿಂದ ಹೊರಗೆ ಬಂದಿರತಕ್ಕಂಥ ಪಾರಿಜಾತ ಯಾವುದು ಅಂತ ಕೇಳಿದರೆ ಮಹಾಭಾರತವೆಂಬ ಪಾರಿಜಾತ ಹೊರಗೆ ಬಂತು ಅಂತಾರೆ. ಆ ಮಹಾಭಾರತದಲ್ಲಿ ಮಧುವಿನ ಸ್ಥಾನದಲ್ಲಿ ಇರತಕ್ಕದ್ದು ಭಗವದ್ಗೀತೆ ಅಂತಂದರು. ಪಾರಿಜಾತ ಅಂತಂದ್ಮೇಲೆ ಅದಕ್ಕೊಂದು ಮಧು ಬೇಕು, ಅದಕ್ಕೊಂದು ಪುಷ್ಪರಸ ಬೇಕು. ಪಾರಿಜಾತ ಮಹಾಭಾರತ ಆದರೆ ಅದರಲ್ಲಿ ಮಧು ಪುಷ್ಪರಸದ ಸ್ಥಾನದಲ್ಲಿ ಇರತಕ್ಕಂಥದ್ದು ಭಗವದ್ಗೀತೆ ಅಂತಂದರು. ಇಂತಹ ಅದ್ಭುತವಾಗಿರತಕ್ಕಂಥ ಪಾರಿಜಾತ ಆ ಸಮುದ್ರದಿಂದ ಏನು ಮೇಲೆ ಬಂದಿದೆ ಅಂತಹ ಪಾರಿಜಾತ ವೃಕ್ಷ ನನಗೆ ಬೇಕು ಅಂತಂದಳು. ಮತ್ತೆ ಏನಾಗಿದೆ ಪಾರಿಜಾತ ವೃಕ್ಷ? ಸಮಸ್ತ ಕಾಮಪ್ರದಂ ಆರ್ತಿ ಹಾರಿಣಂ, ಎಲ್ಲ ಅಭೀಷ್ಟಗಳನ್ನು ಕೊಡುತ್ತೆ, ಎಲ್ಲ ದುಃಖಗಳನ್ನು ಪರಿಹಾರ ಮಾಡುತ್ತೆ. ದುಃಖಗಳನ್ನು ಪರಿಹಾರ ಮಾಡುವ, ಎಲ್ಲ ಕಾಮನೆಗಳನ್ನು ಕೊಡುವ, ಕ್ಷೀರ ಸಮುದ್ರದಲ್ಲಿ ಹುಟ್ಟಿದ ಮಣಿ ಕಾಂಚನಾತ್ಮಕವಾದ ಮಣಿಮಯವಾದ ಬಂಗಾರಮಯವಾದ ಪಾರಿಜಾತ ತರು ನನಗೆ ಬೇಕು ಅಂತ ಕೇಳಿದ್ದಾಳೆ ಅಂದರೆ ಭಾಮೆ. ಹಾಗಾದರೆ ಇದು ಸಾಮಾನ್ಯ ಪಾರಿಜಾತ ಅಲ್ಲ, ಮತ್ತೆ ಯಾವುದು ಪಾರಿಜಾತ ತರು ನನಗೆ ಬೇಕು ಅಂತ ಕೇಳಿದ್ದಾಳೆ ಅಂದರೆ ಪ್ರಾಯಶಃ ಕೃಷ್ಣನ ಪಾದವೆಂಬ ಪಾರಿಜಾತ ತರುವನ್ನು ಕೇಳಿದಳು. ನನಗೆ ತರು ಬೇಕು, ನನಗೆ ಮರ ಬೇಕು. ತರು ಮರಕ್ಕೆ ತರು ಅಂತ ಹೆಸರು. ಯಾಕೆ? ತಾರಯತೀತಿ ತರು. ಯಾವುದು ನಮ್ಮನ್ನು ದಾಟಿಸುತ್ತೆ? ದೋಣಿ ನಮ್ಮನ್ನು ದಾಟಿಸುತ್ತೆ. ಯಾವುದು ದೋಣಿ? ಭಗವಂತನ ಪಾದವೆಂಬುದು ದೋಣಿ. ಸಂಸಾರದಿಂದ ದಾಟಬೇಕಾದ್ರೆ ಯಾವ ದೋಣಿಯನ್ನು ಆಶ್ರಯಿಸಬೇಕು? ಭಗವಂತನ ಪಾದವೆಂಬ ದೋಣಿಯನ್ನು ಆಶ್ರಯಿಸಬೇಕು. ಭಗವಂತನ ಪಾದವೆಂಬ ದೋಣಿ ಎಲ್ಲಿಂದ ಬಂದದ್ದು? ಅಮೃತಮಥನ ಕಾಲದಲ್ಲಿ ಹೊರಟು ಬಂದದ್ದು. ಧನ್ವಂತರಿ ನಾಮಕ ಭಗವಂತ ತಾನು ಅಮೃತ ಕಲಶವನ್ನು ಕೈಯಲ್ಲಿ ಹಿಡ್ಕೊಂಡು ಪೂರ್ಣ ಸ್ವರೂಪದಿಂದ ತಾನು ಎಲ್ಲಿಂದ ಬಂದಿದ್ದ? ಸಮುದ್ರದಿಂದ ಹೊರಗೆ ಬಂದಿದ್ದ. ಭಗವಂತ ಪೂರ್ಣವಾಗಿ ಸಮುದ್ರದಿಂದ ಹೊರಟು ಬಂದ ಅಂತಂದ್ರು ಭಗವಂತನ ಪಾದ ಸಮುದ್ರದಿಂದ ಹೊರಟು ಬಂದು ಅಂತಂದ್ರು ಒಂದೇ ಅರ್ಥ. ಭಗವಂತನ ಪಾದ ಎಂದಾಕ್ಷಣಕ್ಕೆ ಬರೇ ಪಾದ ಅಂತ ಅರ್ಥ ಅಲ್ಲ, ಭಗವಂತನ ಸ್ವರೂಪ ಅಂತ ಅರ್ಥ. ಭಗವಂತನ ಸ್ವರೂಪ ಎಲ್ಲಿಂದ ಬಂದದ್ದು? ಸಮುದ್ರದಿಂದ ಬಂದದ್ದು. ಆ ಸ್ವರೂಪ ಎಂಥದ್ದದು? ದಾಟಿಸತಕ್ಕಂಥ ಸ್ವರೂಪ. ಯಾವುದರ ಮೂಲಕ? ನಮಗೆ ನಿಮಗೆ ಆರೋಗ್ಯವನ್ನು ಕೊಡುವ ಮೂಲಕ ನಮ್ಮನ್ನು ದಾಟಿಸತಕ್ಕದ್ದು. ಆದ್ದರಿಂದ ಭಗವಂತನ ಸ್ವರೂಪವೇ ಪಾದ, ಭಗವಂತನ ಸ್ವರೂಪವೇ ಪೋತ, ಭಗವಂತನ ಸ್ವರೂಪವೇ ಒಂದು ದೋಣಿ. ಆದರೆ ನನಗೆ ತರು ಬೇಕು ಅಂತ ಭಾಮೆ ಕೇಳಿದ್ಳು ಅಂತಂದ್ರೆ ನನಗೆ ನಿನ್ನ ಸ್ವರೂಪ ಬೇಕು ಅಂತ ಭಾಮೆ ಕೇಳಿದ್ಳು ಅಂತ ಅಭಿಪ್ರಾಯ. ಭಗವಂತನ ಸ್ವರೂಪ ಈ ದಿವಸ ನಮಗೆ ನಿಮಗೆ ಆರೋಗ್ಯವನ್ನು ಕೊಟ್ಟು ನಮ್ಮನ್ನು ದಾಟಿಸುತ್ತೆ ಅಂತಾರೆ.
ಯಾರು ರೋಗಿಗಳು, ಯಾರು ನಿರೋಗಿಗಳು, ಯಾರನ್ನು ಆರೋಗ್ಯವಂತರು ಅಂತ ಕರೆಯುವುದು, ಯಾರನ್ನು ರೋಗಿಗಳು ಅಂತ ಕರೆಯುವುದು. ಕಾಣಬೇಕಾದ ವಸ್ತು ಕಂಡಿಲ್ಲ, ಕೇಳಬೇಕಾದ ವಸ್ತು ಕೇಳಲಿಲ್ಲ, ಮಾಡಬೇಕಾದ್ದನ್ನು ಮಾಡಿಲ್ಲ ಅಂತವನನ್ನು ಕಾಯಿಲೆ ಉಳ್ಳವ ಅಂತಾರೆ. ಯಾಕೆ ನೀವು ಸ್ನಾನ ಮಾಡಿಲ್ಲ? ಕಾಯಿಲೆ ಉಂಟು, ಆದ್ದರಿಂದ ಸ್ನಾನ ಮಾಡಿಲ್ಲ. ಮಾಡಬೇಕಾಗಿರತಕ್ಕಂಥ ಸ್ನಾನವನ್ನು ಮಾಡದಿದ್ದವನನ್ನು ಕಾಯಿಲೆ ಉಳ್ಳವ ಅಂತ ಕರೀತಾರೆ. ಆ ವಸ್ತು ಯಾಕೆ ಕಾಣ್ತಾ ಇಲ್ಲ? ಕಣ್ಣು ಕಾಣಿಸುವುದಿಲ್ಲ ಅಂದ, ಕಾಯಿಲೆ ಉಳ್ಳವ ಅಂತಂದ. ಕಾಣಬೇಕಾದ ವಸ್ತು ಕಂಡಿಲ್ಲ ಅಂದರೆ ಕಾಯಿಲೆ ಉಳ್ಳವ, ಕೇಳಬೇಕಾದ ವಸ್ತು ಅವನ ಕಿವಿಗೆ ಕೇಳಿಸಲಿಲ್ಲ ಅಂತಂದು ಬಿಟ್ಟರೆ ಕಿವುಡ, ಕಾಯಿಲೆ ಉಳ್ಳವ. ಹಾಗಾದರೆ ಮಾಡಬೇಕಾದ್ದನ್ನು ಯಾರು ಮಾಡಿಲ್ಲವೋ ಅವರನ್ನು ಕಾಯಿಲೆ ಉಳ್ಳವರು ಅಂತ ಕರೀತಾರೆ. ಏನು ಮಾಡಬೇಕಾದ್ದು? ಹುಟ್ಟಿದ ಮೇಲೆ, ಮಾನವನಾಗಿ ಹುಟ್ಟಿದ ಮೇಲೆ ಏನು ಮಾಡಬೇಕೋ ಅದನ್ನು ಮಾಡದೆ ದೈಹಿಕವಾಗಿ ಎಷ್ಟು ಆರೋಗ್ಯ ಇದ್ದರೂ ಅವರನ್ನು ರೋಗಿಗಳು ಅಂತ ಕರೆದರು. ಇಂತಹ ರೋಗಿಗಳಿಗೆ ಔಷಧಿ ಕೊಡುವುದಕ್ಕೋಸ್ಕರ ಧನ್ವಂತರಿ ನಾಮಕ ಭಗವಂತ ಹೊರಟು ಬಂದವ. ಧನ್ವಂತರಿ ನಾಮಕ ಭಗವಂತನ ಕೆಲಸವೇ ಆರೋಗ್ಯ ಇಲ್ಲದವರಿಗೆ, ಕಾಯಿಲೆಯವರಿಗೆ ಔಷಧಿ ಕೊಡುವುದು. ಯಾವ ಕಾಯಿಲೆ ಉಳ್ಳವರಿಗೆ ಮಾಡಬೇಕಾದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗಳಿಗೆ? ಯಾಕೆ ಮಾಡ್ತಾ ಇಲ್ಲ? ಮನಸ್ಸಿಲ್ಲ, ಆದ್ರಿಂದ ಮಾಡ್ತಾ ಇಲ್ಲ. ಹಾಗಾದ್ರೆ ಮನಸ್ಸಿಗೆ ಏನೋ ಒಂದು ಕಾಯಿಲೆ ಬಂದಿದೆ, ಆ ಮಾನಸಿಕ ಕಾಯಿಲೆಗೆ ಔಷಧಿ ಕೊಡುವುದೇ ಧನ್ವಂತರಿ ನಾಮಕ ಭಗವಂತನ ಕೆಲಸ. ಹಾಗಾದ್ರೆ ನಿತ್ಯ ಧನ್ವಂತರಿ ಮಂತ್ರ ಜಪ ಮಾಡಿದ್ದರಿಂದ ದೈಹಿಕ ಆರೋಗ್ಯ ಅಲ್ಲ, ದೈಹಿಕ ಆರೋಗ್ಯಕ್ಕೆ ನಮಗೆ ಈ ವೈದ್ಯನ ಔಷಧಿ ಕೊಡ್ತಾನೆ. ಈ ವೈದ್ಯ ಕೊಟ್ಟ ಔಷಧಿಯಿಂದ ದೈಹಿಕ ಆರೋಗ್ಯ ಬರುತ್ತೆ. ಎಷ್ಟೇ ಔಷಧಿ ಕೊಟ್ಟ, ತಲೆನೋವು ಕಮ್ಮಿ ಆಯಿತು, ಆದರೆ ಮನೆಯವರಿಗೆ ಮಾತ್ರ ಇವತ್ತು ತಲೆನೋವಾಗಿಯೇ ಉಳಿದ. ಇವನಿಗೆ ತಲೆನೋವು ಕಮ್ಮಿ ಆಯಿತು, ಮನೆ ಮಂದಿಗೆ ಮಾತ್ರ ಇವತ್ತು ತಲೆನೋವಾಗಿಯೇ ಉಳಿದ. ಯಾಕೆ? ಎದುರು ಸಿಕ್ಕಿದವರನ್ನು ಹೊಡೆಯುವುದು, ಬಡಿಯುವುದು, ಕಡಿಯುವುದು, ಬೈಯುವುದು. ಯಾಕೆ? ಇವನಿಗೆ ಮಾನಸಿಕ ಶಾಂತಿ ಇಲ್ಲ, ಆದ್ದರಿಂದ ಮನೆಯವರಿಗೆ ತಲೆನೋವಾಗಿ ಉಳಿದ. ಮಾನಸಿಕ ಕಾಯಿಲೆ ಬಂದಾಗ ಅಂತಹ ವ್ಯಕ್ತಿಗಳಿಗೆ ಔಷಧಿ ಕೊಡುವುದೇ ಧನ್ವಂತರಿ ನಾಮಕ ಭಗವಂತನ ಕೆಲಸ. ಹಾಗಾದರೆ ಧನ್ವಂತರಿ ನಾಮಕ ಭಗವಂತ ಯಾಕೆ ಉಗಮಾದದ್ದು? ಎಲ್ಲಿ ಉಗಮಾದದ್ದು? ಅಮೃತ ಸಮುದ್ರದಿಂದ ಉಗಮಾದದ್ದು. ಯಾವುದಕ್ಕೋಸ್ಕರ? ಕಾಯಿಲೆ ಉಳ್ಳ ಜನಕ್ಕೆ ಔಷಧಿ ಕೊಡುವುದಕ್ಕೋಸ್ಕರ. ಹಾಗಾದರೆ ಅವಳು ಏನು ಕೇಳಿದ್ಳು? ನನಗೆ ನಿನ್ನ ಸ್ವರೂಪ ಬೇಕು ಅಂತ ಕೇಳಿದ್ಳು ಭಾಮೆ. ಎದು ಎಂತಹದ್ದು? ಅಮೃತ ಸಮುದ್ರದಿಂದ ಹೊರಟು ಬಂದಿರುವ ನಿನ್ನ ಸ್ವರೂಪ ಬೇಕು, ಬೇರೆ ನಿನ್ನ ಅವತಾರಗಳ ಸ್ವರೂಪ ನನಗೆ ಬೇಡ. ರಾಮರೂಪ ಇದೆ, ಕೃಷ್ಣ ರೂಪ ಇದೆ, ಭಗವಂತನದ್ದು ಅನೇಕ ಅನೇಕ ರೂಪ, ಮತ್ಸ್ಯ ಕೂರ್ಮಾದಿ ರೂಪಗಳಿದೆ. ಯಾವ ರೂಪವನ್ನು ನನಗೆ ಬೇಕು ಅಂತ ಕೇಳದೆ ಅವಳು ಕೇಳಿದ್ದು ನನಗೆ ಧನ್ವಂತರಿ ಸ್ವರೂಪ, ನನಗೆ ಸಮುದ್ರ ಮಥನ ಮಾಡಿದಾಗ ಹೊರಟು ಬಂದಿರುವ ಸ್ವರೂಪ ನನಗೆ ಬೇಕು ಅಂತ ಭಾಮೆ ಕೇಳಿದ. ಆ ದೃಷ್ಟಿಯಲ್ಲಿ ನನಗೆ ತರಬೇಕು, ನನ್ನನ್ನು ದಾಟಿಸತಕ್ಕಂಥ ನಿನ್ನ ಸ್ವರೂಪ ನನಗೆ ಬೇಕು. ಅದೇನಾಗಿರಬೇಕು? ಅಮೃತ ಸಮುದ್ರದಿಂದ ಹೊರಟು ಬಂದಿರಬೇಕು. ಮತ್ತು ಇನ್ನೇನಾಗಿರಬೇಕು? ಎಲ್ಲ ಕಾಮನೆಗಳನ್ನು ಕೊಡತಕ್ಕದ್ದಾಗಿರಬೇಕು, ಸಮಸ್ತ ಕಾಮಪ್ರದ ಆಗಿರಬೇಕು. ಸಮಸ್ತ ಕಾಮ ಅಂದರೆ ಎಲ್ಲ ಕಾಮನೆಗಳು ಅಂತ ಅಲ್ಲ. ಎಲ್ಲ ಕಾಮನೆಗಳನ್ನು ಕೊಡಲಿಕ್ಕೆ ನಮ್ಮಲ್ಲಿ ಕಾಮಧೇನು ಇದೆ, ಕಲ್ಪವೃಕ್ಷ ಇದೆ, ಅವುಗಳು ನಾವು ಕೇಳಿದ್ದನ್ನು ಕೊಡ್ತವೆ. ಆದರೆ ಭಗವಂತನ ಸ್ವರೂಪ ಎಂತಹದ್ದು ಗೊತ್ತಾ? ಸಮಸ್ತ ಕಾಮಪ್ರದ ಅಂದರೆ ಏನು ಗೊತ್ತಾ? ಅಸ್ತ ಕಾಮವನ್ನು ಕೊಡತಕ್ಕದ್ದು. ಸಮಸ್ತ ಶಬ್ದಕ್ಕರ್ಥ ಏನು ಗೊತ್ತೋ? ಎಲ್ಲ ಅಂತ. ಎಲ್ಲ ಅಂದರೆ ಎಷ್ಟು? ಸಮಸ್ತ ಅಂದರೆ ಗೊತ್ತು ನಮಗೆ, ಸಮಸ್ತರು ಬರಬೇಕು ಅಂತಂದರೆ ಎಲ್ಲರೂ ಬರಬೇಕು ಅಂತ. ನಿಜವಾಗಿ ಎಷ್ಟು ಅರ್ಥದಲ್ಲಿ ತೆರೆದುಕೊಳ್ಳುತ್ತೆ ಗೊತ್ತೋ ಸಮಸ್ತ ಶಬ್ದ? ಇಲ್ಲಿ ಇದ್ದವರು ಸಮಸ್ತರು ಬನ್ನಿ ಅಂತಂದರೆ ಇಲ್ಲಿ ಯಾರೆಲ್ಲ ಕೂತಿದ್ದಾರೋ ಅವರೆಲ್ಲ ಬನ್ನಿ ಅಂತ ಒಂದು ಅರ್ಥ ಬಂತಲ್ಲ. ಇದು ನಾವು ಸಂಕೋಚ ಮಾಡಿಕೊಂಡ ಅರ್ಥ ಸಮಸ್ತ ಶಬ್ದಕ್ಕೆ. ನಿಜವಾಗಿ ಸಮಸ್ತ ಶಬ್ದ ಎಷ್ಟು ಇದರಲ್ಲಿ ತೆರೆದುಕೊಳ್ಳುತ್ತೆ ಗೊತ್ತಾ? ಚೆನ್ನಾಗಿ ಅಸ್ತವಾದದ್ದು ಸಂ ಅಸ್ತ ಸಮಸ್ತ. ಅಸ್ತ ಅಂದರೆ ಗೊತ್ತಲ್ಲ, ಸೂರ್ಯಾಸ್ತ ಗೊತ್ತಲ್ಲ, ಏನರ್ಥ? ಅಸ್ತಾದದ್ದು, ಹೋದದ್ದು, ಮುಗಿದದ್ದು, ಇನ್ನು ಇಲ್ಲ, ಸಿಗುತ್ತೆ ಅಂತ ಖಾತ್ರಿ ಇಲ್ಲ, ಹೋಯಿತು, ಹೋಗಿಯೇ ಬಿಡ್ತು, ಅದು ಖಂಡಿತ ಸಿಗುವುದಿಲ್ಲ ಅಂತ ತೀರ್ಮಾನ ಮಾಡಿದ್ದೇವಲ್ಲ, ಅಂಥದ್ದು ಸಿಗಬೇಕಾ? ಧನ್ವಂತರಿ ನಾಮಕ ಭಗವಂತನ ಚಿಂತನೆ ಮಾಡಿ, ಅಂಥದ್ದು ಸಿಗುತ್ತೆ. ಸಂ ಅಸ್ತ ಸಮಸ್ತ,
ಚೆನ್ನಾಗಿ ಅಸ್ತಾದದ್ದು. ನಮಗೆ ಹಿಂದಿನ ಜನ್ಮದ ತಂದೆ ತಾಯಿಗಳು, ಅದಕ್ಕಿಂತ ಹಿಂದಿನ ಜನ್ಮದ ತಂದೆ ತಾಯಿಗಳು ಇವರನ್ನು ನೋಡಬೇಕು ಅಂತ ಆಸೆ ಆದರೂ ಅವರು ಸಿಗುವುದಿಲ್ಲ, ಅವರನ್ನು ಕಾಣಲಿಕ್ಕಾಗುವುದಿಲ್ಲ. ನಮಗೆ ಆಸೆ ಉಂಟು, ನೋಡಬೇಕು ಅಂತ ಆಸೆ ಉಂಟು, ಆದರೆ ಅವರು ಸಿಗುವುದಿಲ್ಲ. ಅವರನ್ನು ನೋಡಬೇಕಾ, ಅವರು ಕಾಣಲಿಕ್ಕೆ ಸಿಗಬೇಕಾ? ಭಗವಂತನ ಸನ್ನಿಧಾನಕ್ಕೆ ಹೋಗಬೇಕು, ಮೋಕ್ಷಕ್ಕೆ ಹೋಗಬೇಕು. ಮೋಕ್ಷಕ್ಕೆ ಹೋಗಿ ಅಲ್ಲಿ ನಾ ಭಗವಂತನ ಸಮೀಪದಲ್ಲಿದ್ದು ನಾನು ಸಂಸಾರದಲ್ಲಿ ಇರುವಾಗ ಎಷ್ಟು ಜನ ತಂದೆ ತಾಯಿಗಳು ಎನ್ನನ್ನು ಹಡೆದಿದ್ದಾರೋ, ಯದ್ಯಪಿ ಅದೆಲ್ಲ ಅಸ್ತಕಾಮಗಳು ಅಲ್ವೋ. ಆ ತಂದೆ ತಾಯಿಗಳು ತೀರಿ ಆಗಿದೆ, ಹೋಗಿ ಆಗಿದೆ, ಎಲ್ಲೋ ಹೋಗಿದ್ದಾರೆ, ಏನಾಗಿದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲಿದ್ದಾರೆ ಅಂತ ಗೊತ್ತಿದ್ರೆ ತರಿಸ್ಬೋದಿತ್ತು, ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ, ಯಾವ ರೀತಿ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಆದ್ರಿಂದ ಏನದು ಅಸ್ತಕಾಮ, ನಮ್ಮ ಕಾಮನೆಗಳೆಲ್ಲ ಅದು ಅಸ್ತ ಹೋಗಿದೆ. ಆದರೂ ಭಗವಂತನ ಸನ್ನಿಧಾನದಲ್ಲಿ ಇದ್ದಂತಹ ನಾವು, ಎನಗೆ ಇಷ್ಟ ತನಕ ಸಂಸಾರದಲ್ಲಿರುವಾಗ ಜನ್ಮ ಕೊಟ್ಟಿರತಕ್ಕಂತಹ ತಂದೆ ತಾಯಿಗಳೆಲ್ಲ ಎನ್ನ ಮುಂದೆ ಬರಬೇಕು ಅಂತಂದ್ರೆ ಎಲ್ಲ ನಮ್ಮ ಕಣ್ಣ ಮುಂದೆ ಬಂದು ನಿಲ್ತಾರೆ ಅಂತ. ಹಾಗಾದ್ರೆ ಅಸ್ತವಾದ ಕಾಮನೆಗಳನ್ನೆಲ್ಲ ಕೊಡತಕ್ಕದ್ದೇ ಭಗವಂತನ ಸ್ವರೂಪ. ಈ ಕಲ್ಪವೃಕ್ಷ ಮುಂದೆ ಇಂಥದ್ದು ಬೇಕು ಅಂತಂದ್ರೆ ಕೊಟ್ಟಿತು. ಇವನ ಪಾರಿಜಾತ ವೃಕ್ಷ ಅದರ ಮುಂದೆ ನಿಂತುಕೊಂಡು ನನಗೆ ನಾಳೆ ಹೀಗಾಗಬೇಕು ಅಂತಂದ್ರೆ ಮಾಡಿ ಕೊಟ್ಟಿತು, ನನಗೆ ನಿನ್ನೆದ್ದು ಬರಲಿ ಅಂತಂದ್ರೆ ಅದು ಕೊಡುವುದಿಲ್ಲ. ಮತ್ತೆದ್ದು ಕೊಟ್ಟಿತು, ಹಿಂದಿನದ್ದನ್ನು ಕೊಡ್ಲಿಕ್ಕೆ ಅದು ಸಮರ್ಥ ಅಲ್ಲ. ಇವಳೀಗ ಏನು ಕೇಳಿದ್ದಾಳೆ, ನನಗೆ ಹಿಂದಿನದ್ದೋ ಮುಂದಿನದ್ದೋ ಇವತ್ತಿನದ್ದು ಅದೆಲ್ಲ ಗೊತ್ತಿಲ್ಲ, ಎಲ್ಲ ರೀತಿ ನಾನೇನು ಅಪೇಕ್ಷೆ ಪಡ್ತೇನೋ ಅದನ್ನೆಲ್ಲ ಕೊಡತಕ್ಕಂತಹ ವೃಕ್ಷ ಎನಗೆ ಬೇಕು, ಅದನ್ನೆಲ್ಲ ಕೊಡತಕ್ಕಂತಹ ತರು ಎನಗೆ ಬೇಕು ಅಂತ ಕೇಳಿದ್ದಾಳೆ ಅಂದ್ರೆ ಅದು ಪಾರಿಜಾತ ವೃಕ್ಷವನ್ನು ಕೇಳಿದ್ದಲ್ಲ, ನಿನ್ನ ಸ್ವರೂಪ ಎನಗೆ ಬೇಕು ಅಂತ ಭಗವಂತನಲ್ಲಿ ಕೇಳ್ತಾ ಇದ್ದಾಳೆ. ಇಲ್ಲದಿದ್ರೆ ಭಾಮೆ, ಭಗವಂತನ ಬಗ್ಗೆ ಸರಿಯಾದ ಪ್ರಜ್ಞೆ ಉಳ್ಳವಳು, ಯಾವುದೋ ಭಗವಂತನನ್ನ ಕೈಯಲ್ಲಿ ಹಿಡ್ಕೊಂಡವಳು, ಭಗವಂತನಿಗಿಂತ ಕೆಳಮಟ್ಟದ ಯಾವುದೋ ಒಂದು ಪಾರಿಜಾತ ವೃಕ್ಷವನ್ನು ಬೇಕು ಅಂತ ಕೇಳಿಯಾಳ, ಆದ್ದರಿಂದಲೇ ಪಾರಿಜಾತ ಬೇಕು ಅಂತಲೇ ಕೇಳಿದ್ದಂತೆ. ಮಂದಾರ ಅದು ಇದು ಯಾವುದನ್ನು ಕೇಳದೆ ಪಾರಿಜಾತವೇ ಬೇಕು ಅಂತ ಕೇಳಿದ್ದಂತೆ. ಯಾಕೆ ಗೊತ್ತಾ ಪಾರಿಜಾತ ಅಂತ ಹೆಸರು? ಪಾರಿಜಾತ ಅಂತ ಹೆಸರು ಯಾರಿಗೆ ಗೊತ್ತಾ ನಿಜವಾಗಿ? ಈ ಪಾರಿಜಾತ ವೃಕ್ಷಕ್ಕೆ ಪಾರಿಜಾತ ಅಂತ ಹೆಸರಲ್ಲ, ಇದು ಯಾರೋ ಇಟ್ಟ ಹೆಸರು. ಒಂದು ಏನಾದರೂ ನಾವು ವೃಕ್ಷಕ್ಕೊಂದು ಹೆಸರಿಡಬೇಕು, ಪುಷ್ಪಕ್ಕೊಂದು ಹೆಸರಿಡಬೇಕು, ಪಾರಿಜಾತ ಅಂತ ಇಟ್ಟರಷ್ಟೇ, ಏನಾದರೂ ಒಂದು ಹೆಸರಿಡೋಣ ಇಟ್ಟು ಬಿಟ್ರು. ಯಾರು ಕೇಳಲಿಕ್ಕೆ ಹೋಗಿಲ್ಲ ಈ ಹೆಸರು ಯಾಕೆ ಇಟ್ರಿ, ಇನ್ನೊಂದು ಹೆಸರಿಡಬಾರ್ದು ಅಂತ ಯಾರು ಕೇಳಿಲ್ಲ. ಯಾರೊಂದು ಹೆಸರಿಟ್ರೆ ಅದನ್ನ ಕರೀಲಿಕ್ಕೆ ಶುರು ಮಾಡಿದ್ರು. ನಿಜವಾಗಿ ಪಾರಿಜಾತ ಅಂತ ಹೆಸರು ಯಾವುದಕ್ಕೆ ಗೊತ್ತೋ, ಭಗವಂತನ ಸ್ವರೂಪಕ್ಕೆ ಪಾರಿಜಾತ ಅಂತ ಹೆಸರು. ಏನು ಪಾರಿಜಾತ ಅಂದರೆ? ಪಾರಿಜಾತ, ಜಾತ ಅಂದರೆ ಗುಂಪು, ಪಾರಿ ಅಂದರೆ ಪಾರ ಕಂಡವರು ಪಾರಿಗಳು, ಮತ್ತೇನು? ಗುಣವುಳ್ಳವ ಗುಣಿಯಲ್ವೋ, ಧನವುಳ್ಳವ ಧನಿಯಲ್ವೋ, ಅದೇ ರೀತಿಯಲ್ಲಿ ಪಾರ ಕಂಡವ ಪಾರಿ. ಯಾವುದರ ಪಾರ ಕಂಡವ? ಭಗವಂತನ ಸ್ವರೂಪದ ಇನ್ನೊಂದು ಪಾರವನ್ನು ಕಂಡವ. ತನ್ನ ಯೋಗ್ಯತೆ ಇರುವಷ್ಟು ಭಗವಂತನ ತಿಳ್ಕೊಳ್ತಾ ಹೊರಟ. ತನಗೆಷ್ಟೋ ತನ್ನ ಹಣೆಯಲ್ಲಿ ಗುರುಗಳು ಬರೆದಿದ್ದು ಹೇಳಿದ್ದಾರೆ, ನೀನು ಇಷ್ಟು ತಿಳ್ಕೋ ಭಗವಂತನನ್ನು ಅಂತ ಗುರುಗಳಂದಿದ್ದಾರೆ. ತಿಳಿಲಿಕ್ಕೆ ಆರಂಭ ಮಾಡಿದ, ಗುರುಗಳು ಹೇಳಿದಷ್ಟು ತಿಳಿದ, ತನ್ನ ಯೋಗ್ಯತೆಗೆ ಅನುಗುಣವಾಗಿ ಪಾರವನ್ನು ಕಂಡ. ಈ ರೀತಿಯಲ್ಲಿ ಭಗವಂತನ ತಿಳುವಳಿಕೆಯ ಬಗ್ಗೆ ಪಾರವನ್ನು ಯಾರೆಲ್ಲ ಕಂಡಿದ್ದಾರೋ ಅವರೆಲ್ಲ ಪಾರಿಗಳು. ಅಂತಹ ಪಾರಿಗಳ ಜಾತ ಸಮೂಹ ಎಲ್ಲಿ ಹೋಗಿ ಆಶ್ರಯಿಸುತ್ತೋ ಅದು ಪಾರಿಜಾತ. ಸಾಧಕರು ಯಾವುದನ್ನು ಆಶ್ರಯಿಸಿಕೊಂಡಿರ್ತಾರೋ ಸಾಧಕರನ್ನು ಪಾರ ಉಳ್ಳವರು ಅಂತ ಕರೆದ್ರು, ಸಾಧಕರನ್ನು ಪಾರಿಗಳು ಅಂತ ಕರೆದ್ರು. ಪಾರಿಗಳ ಸಮೂಹ ಯಾವುದನ್ನು ನಂಬಿಕೊಂಡಿದೆ ಅದು ಪಾರಿಜಾತ. ಹೊರತು ಏನೋ ಸಾಯಂಕಾಲದ ಹೊತ್ತಿಗೆ ಅರಳಿ ಬೆಳಿಗ್ಗೆ ಆಗುವಾಗ ಉದುರಿ ಬೀಳತಕ್ಕದ್ದನ್ನು ಪಾರಿಜಾತ ಅಂತ ಕರೀಲಿಲ್ಲ. ಪ್ರಾಯಶಃ ಏನಾದರೂ ಪಾರಿಜಾತ ಅಂತ ಅದಕ್ಕೆ ಹೆಸರು ಬಂದದ್ದಿದ್ದರೂ ಈ ಪಾರಿಗಳ ಗುಂಪನ್ನು ನೋಡಿ ಅದಕ್ಕೆ ಪಾರಿಜಾತ ಅಂತ ಹೆಸರು ಕೊಟ್ಟರು. ಇವರಲ್ಲಿದ್ದಂಥ ಗುಣಧರ್ಮ ಅದರಲ್ಲಿ ಉಂಟು ಅಂತ ನೋಡಿ ಅದಕ್ಕೂ ಪಾರಿಜಾತ ಅಂತ ಹೆಸರು ಕೊಟ್ಟರು ಕಾಣುತ್ತೆ. ಅದರಿಂದ ಪಾರಿಜಾತ ಮರವನ್ನು ನೋಡಿ, ಅದರ ಪುಷ್ಪವನ್ನು, ಅದರ ಅರಳುವ ಸಮಯ ನೋಡಿ, ಬೆಳಿಗ್ಗೆ ಉದುರುವುದನ್ನು ನೋಡಿ ಅಲ್ಲಿ ಕೂಡ ಒಂದು ರೀತಿಯ ಚಿಂತನೆ ಮಾಡಬೇಕು ಅಂತಾರೆ. ಪಾರಿಜಾತ ಅರಳುವುದು ಯಾವಾಗ? ಸಾಯಂಕಾಲದಲ್ಲಿ. ಎಲ್ಲ ಪುಷ್ಪಗಳು ಬೆಳಿಗ್ಗೆ ಅರಳುವುದಾದರೆ ಇದು ಮಾತ್ರ ಸಾಯಂಕಾಲ ಅರಳುವುದು. ಅದೇ ರೀತಿಯಲ್ಲಿ ಸಿದ್ಧರು, ಸಾಧನೆ ಮಾಡುವವರು ಅರಳುವುದು ಯಾವಾಗ ಗೊತ್ತಾ? ತಮ್ಮ ಜೀವನದ ಸಾಯಂಕಾಲದಲ್ಲಿ.
ವಿದ್ಯಾಪೀಠಕ್ಕೆ ಕಳಿಸಿರುತ್ತೇವೆ ಹುಡುಗರನ್ನು. ಒಂದು 12 ವರ್ಷ ಓದಿದ, ಓದಿ ಹೊರಗೆ ಬಂದ. ಏನಾಗಿ ಹೊರಗೆ ಬಂದ? ಮೊಗ್ಗು ಆಗಿ ಹೊರಗೆ ಬಂದ ಅಷ್ಟೇ. ಅವ ಇಷ್ಟ ತನಕ ಕೇಳಿದ್ದು ಓದಿದ್ದು, ಕೇಳಿದ್ದು ಓದಿದ್ದಷ್ಟೇ, ಏನು ತಿಳ್ಕೊಳ್ಳಿಲ್ಲ. ಕೇಳಿದ್ದು ಓದಿದ್ದು, ಕೇಳಿದ್ದು ಓದಿದ್ದು, ತಿಳುವಳಿಕೆ ಏನು ಬಂದಿಲ್ಲ. ಆದರೆ ಹೊರಗೆ ಬಂದ, 12 ವರ್ಷ ಓದಿ ಹೊರಗೆ ಬಂದ, ಮೊಗ್ಗು ಹೊರಗೆ ಬಂತು. ಅರಳೋದು ಯಾವಾಗ ಗೊತ್ತಾ? ಪರಿಮಳ ಬೀರುವುದು ಯಾವಾಗ ಗೊತ್ತಾ? ಮೊಗ್ಗಾಗಿರುವಾಗ ಪರಿಮಳ ಬೀರುವುದಿಲ್ಲ, ಅರಳಿದಾಗ ಪರಿಮಳ ಬೀರುವುದು. ಅರಳೋದು ಯಾವಾಗ? ತಾನು ಹೊರಗೆ ಬಂದು ಸಮಾಜಕ್ಕೆ ಬಂದು ಇನ್ನೊಬ್ಬರಿಗೆ ಪಾಠ ಹೇಳಲಿಕ್ಕೆ ತೊಡಗಿ, ತಾನು ಉಪನ್ಯಾಸ ಅಂತ ಮಾಡಲಿಕ್ಕೆ ತೊಡಗಿ, ತಾನು ಜ್ಞಾನಾರ್ಜನೆ ಮಾಡ್ತಾನಲ್ಲ, ಆವಾಗ ಅರಳಲಿಕ್ಕೆ ಶುರುವಾದ. ಹೀಗೆ ನಿತ್ಯ ಪಾಠ ಪ್ರವಚನ ಪಾಠ ಪ್ರವಚನ ಅಂತ ಮಾಡಿ 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 ಕೇಳಿದವರಿಗೆ ಲಾಭ ಇಲ್ಲದಿದ್ದರೂ ಹೇಳಿದವನಿಗಂತೂ ಲಾಭ ಆಗುತ್ತೆ ಖಂಡಿತ. 100ಕ್ಕೆ 100 ಲಾಭ ಇದರಲ್ಲಿ ಹೇಳಿದವನಿಗೆ. ಕೇಳಿದವರಿಗೆ 100ಕ್ಕೆ 100 ಲಾಭ ಉಂಟು ಅಂತಿಲ್ಲ. ಹಾಗಾದರೆ ಅರಳೋದು ಯಾವಾಗ? ಓದಿ ಹೊರಗೆ ಬಂದ ತಕ್ಷಣ ಅರಳುವುದಿಲ್ಲ. ಮೊಗ್ಗು ಬೆಳಿಗ್ಗೆನೆ ಇರಬಹುದು, ಮೊಗ್ಗು ನಮಗೆ ಬೆಳಿಗ್ಗೆನೆ ಕಾಣಲಿಕ್ಕೆ ಸಿಗುತ್ತೆ ಪಾರಿಜಾತ ಮರದಲ್ಲಿ. ಆದರೆ ಮೊಗ್ಗು ಅರಳುವುದು ಸಾಯಂಕಾಲ. 12 ವರ್ಷ ಓದಿಕೊಂಡು ಹೊರಗೆ ಬಂದಿರಬಹುದು, ಮೊಗ್ಗಾಗಿ ಹೊರಗೆ ಬಂದ, ಯಾರಿಗೂ ಪರಿಚಯ ಇಲ್ಲ, ತಾನಾಗಿ ಒಂದು ಕಡೆ ಉಪನ್ಯಾಸ ಅಂತ ಶುರು ಮಾಡಿದ, ಒಂದು ಕಡೆ ಪಾಠ ಅಂತ ಶುರು ಮಾಡಿದ, ಒಬ್ರು ಇಬ್ರು ಮೂರು ನಾಲ್ಕು ಜನ ಅಂತ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದರು, ಚೆನ್ನಾಗಿ ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಅಂತ ಜನ ಸೇರಿದ್ರು, ಅವ್ರು ಒಳ್ಳೆ ಪಾಠ ಮಾಡ್ತಾರೆ, ಒಳ್ಳೆ ಉಪನ್ಯಾಸ ಮಾಡ್ತಾರೆ ಅಂತ ಊರಿಗೆ ಪ್ರಚಾರ ಆಯಿತು, ಪರಿಮಳ ಆಯಿತು. ಅಷ್ಟೊತ್ತಿಗೆ ಇವರಿಗೆ ಜೀವನದಲ್ಲಿ ಸಾಯಂಕಾಲನೂ ಆಯಿತು. ಏನು ವಿದ್ಯಾಪೀಠದಿಂದ ಹೊರಗೆ ಬಂದ ಕ್ಷಣಕ್ಕೆ ಪರಿಮಳ ಬರಲಿಕ್ಕೆ ಶುರುವಾಗುವುದಿಲ್ಲ ಅಂತಾರೆ. ವಿದ್ಯಾಪೀಠದಿಂದ ಹೊರಗೆ ಬಂದ ಕ್ಷಣಕ್ಕೆ ಇವರು ಒಳ್ಳೆ ಉಪನ್ಯಾಸ ಮಾಡ್ತಾರೆ ಅಂತ, ಉಪನ್ಯಾಸ ಒಳ್ಳೆ ಮಾಡ್ತಾರೆ ಅಂತ ಮೊದಲೇ ಹೇಳುವುದಲ್ಲ, ಉಪನ್ಯಾಸ ಮಾಡಿ ಮುಗಿದ ಮೇಲೆ ಹೇಳಬೇಕು ಜನಗಳಿಗೆ ಅರ್ಥ ಆದರೆ. ಇಲ್ಲದ್ರೆ ಏನಾಗುತ್ತೆ? ಹೇಳಿದವರಿಗೆ ಮರೀಲಿಲ್ಲ, ಕೇಳಿದವರಿಗೆ ಬರಲಿಲ್ಲ ಅಂತಾಗಿ ಬಿಡುತ್ತೆ ಅಂತಾರೆ. ಅಂಥ ಪ್ರಸಂಗ ಕೂಡುದು. ಹಾಗಾದರೆ ಇವ ಮಾಡಿರತಕ್ಕಂಥ ಉಪನ್ಯಾಸವೋ, ಇವ ಮಾಡತಕ್ಕಂಥ ಪಾಠವೋ ಸಮಾಜದ ಎಲ್ಲ ಮೂಲೆ ಮೂಲೆಗೆ ಹರಡಿ ಇವ ತಾನು ಅರಳುವುದು, ಇವನ ಪರಿಮಳ ಬರುವಾಗ ಇವನಿಗೆ ಜೀವನದಲ್ಲಿ ಸಾಯಂಕಾಲ ಆಗಿರುತ್ತೆ. ಪಾರಿಜಾತ ಅರಳುವುದು ಕೂಡ ಸಾಯಂಕಾಲದ ಹೊತ್ತು, ಇವನು ಅರಳಿದ್ದು ಸಾಯಂಕಾಲದ ಹೊತ್ತು. ಇವ ಯಾರು? ತಾನು ಓದಿ ಉಪನ್ಯಾಸ ಮಾಡಿ 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 ಪಾಠ ಪ್ರವಚನ ಮಾಡಿ 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 ತಾನೊಂದು ಪಾರವನ್ನು ಕಂಡ. ಈ ಜನ್ಮದಲ್ಲಿ ತಾನು ಎಷ್ಟು ವಿದ್ಯೆ ಸಂಪಾದನೆ ಮಾಡಬೇಕೋ ಅಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿದ. ಈ ಜನ್ಮದಲ್ಲಿ ತಾನು ಪಾರವನ್ನು ಕಂಡ. ಹಾಗಾದರೆ ಪಾರವನ್ನು ಕಂಡದ್ದರಿಂದ ಇವ ಏನಾದ? ಇವ ಪಾರಿ ಆದ. ಇಂಥವರೇ ತುಂಬ ಜನ ಸೇರಿದಾಗ ಏನಾದರೂ? ಪಾರಿಜಾತ ಆದರು. ಅರಳಿದ್ಯಾವಾಗ? ಜೀವನದ ಸಾಯಂಕಾಲದಲ್ಲಿ. ಪಾರಿಜಾತ ಅರಳುವುದು ಯಾವಾಗ? ತಾನು ಕೂಡ ಸಾಯಂಕಾಲದಲ್ಲಿ ಅರಳಿತು. ಸಾಯಂಕಾಲದಲ್ಲಿ ಅರಳಿತು, ಪರಿಮಳ ಬೀರಿತು, ಅಪರೋಕ್ಷ ಜ್ಞಾನ ಆಯಿತು. ಜೀವನದ ಸಾಯಂಕಾಲದ ಇವನಿಗೆ ಅಪರೋಕ್ಷ ಜ್ಞಾನ ಆಯಿತು. ಮತ್ತೆ ರಾತ್ರಿ. ರಾತ್ರಿ ಅಂದ್ರೆ ಏನರ್ಥ ಗೊತ್ತಾ? ಪ್ರಾರಬ್ಧ ಕರ್ಮದ ಅನುಭವ. ಅದು ರಾತ್ರಿ. ಯಾಕೆ? ದೇವರನ್ನು ಕಂಡಿದ್ದಾನೆ ನೋಡಿ, ಪಾರಿಜಾತ ಅರಳಿದೆ, ಆದರೂ ಜನಕ್ಕೆ ಕಾಣಿಸ್ತಾ ಇಲ್ಲ. ಯದ್ಯಪಿ ಒಳ್ಳೆ ರೀತಿಯಲ್ಲಿ ಪಾಠ ಪ್ರವಚನ ಮಾಡುವ ನೋಡಿ, ತುಂಬ ಜನ ಇರ್ತಾರೆ ಒಳ್ಳೆ ರೀತಿ ಪಾಠ ಪ್ರವಚನ ಮಾಡುವರು ಇರ್ತಾರೆ, ಆದರೂ ಸಮಾಜ ಅವರನ್ನು ಗುರುತಿಸುವುದಿಲ್ಲ. ಯಾಕೆ ಗುರುತಿಸುವುದಿಲ್ಲ? ರಾತ್ರಿ. ಏನು ರಾತ್ರಿ? ಪ್ರಾರಬ್ಧ ಕರ್ಮ. ಹಾಗಾದರೆ ಪಾರವನ್ನು ಕಂಡಿದ್ದಾನೆ, ದಡವನ್ನು ಕಂಡಿದ್ದಾನೆ, ಅಪರೋಕ್ಷ ಜ್ಞಾನ ಆಗಿದೆ, ಪಾರಿಜಾತ ಅರಳಿದೆ, ನಂತರದಲ್ಲಿ ರಾತ್ರಿ ಬಂದಿದೆ. ಅವನ ಪ್ರಾರಬ್ಧ ಕರ್ಮ ತುಂಬ ಉಂಟು, ಆದ್ದರಿಂದ ಏನು ಮಾಡಿದ್ರೂ ಬೆಳಕಿಗೆ ಬರತಕ್ಕಂಥ ಪ್ರಸಂಗ ಇಲ್ಲ. ಇದನ್ನು ರಾತ್ರಿ ಅಂತ ಕರೆದರು. ಸರಿ, ರಾತ್ರಿ ಮುಗಿಯಿತು, ಪ್ರಾರಬ್ಧ ಕರ್ಮ ಮುಗಿಯಿತು, ಪಾರಿಜಾತ ಏನಾಯಿತು? ಬೆಳಗ್ಗೆ ಆದಮೇಲೆ ಪಾರಿಜಾತ ಏನಾಯಿತು? ಮರದಿಂದ ತನ್ನಷ್ಟಕ್ಕೇ ತಾನು ಕಿತ್ತುಕೊಂಡಿತು. ಯಾರೂ ಕಿತ್ತು ಹಾಕಬೇಕಾಗಿಲ್ಲ ಪಾರಿಜಾತವನ್ನು ಮರದಿಂದ. ಬೇರೆ ಎಲ್ಲ ಪುಷ್ಪಗಳನ್ನು ನಾವು ಕೀಳಬೇಕು. ಒಂದು ದಿವಸ ಇರುತ್ತೆ ತಾನೇ ಅರಳಿದ್ರೂ, ಒಂದು ದಿವಸ ತಾನೇ ಗಿಡದಲ್ಲಿರುತ್ತೆ, ಮರು ದಿವಸ ತಾನು ಬೀಳುತ್ತೆ. ಬಿದ್ದರೂ ಹೆಕ್ಕುವವರಿಲ್ಲದ ರೀತಿಯಲ್ಲಿ ಬೀಳುತ್ತೆ, ಕೊಳತು ಬೀಳುತ್ತೆ, ಒಣಗಿ ಬೀಳುತ್ತೆ. ಪಾರಿಜಾತ ಮಾತ್ರ ತಾನು ಕೊಳತು ಬಿದ್ದದ್ದಲ್ಲ, ಒಣಗಿ ಬಿದ್ದದ್ದಲ್ಲ. ಅದು ಬಿದ್ದ ಮೇಲೂ ಕೂಡ ಹೆಕ್ಕುವವರಿದ್ದಾರೆ. ಇತರ ಪುಷ್ಪಗಳು ತಾನಾಗಿ ಬೀಳುತ್ತೆ ಅಲ್ಲ, ಅದು ಬಿದ್ದ ಮೇಲೆ ಯಾರಾದರೂ ಹೆಕ್ಕುತ್ತಾರ? ಅದನ್ನು ಇಲ್ಲ. ಯಾಕೆ? ಅದು ಒಣಗಿ ಬಿದ್ದದ್ದಿಲ್ಲ, ಕೊಳತು ಬಿದ್ದದ್ದು. ಎಂಥ ದೊಡ್ಡನೇ ಪುಷ್ಪ ಆಗಿರಲಿ, ಎಂಥ ಸೇವಂತಿಗೆ ಆಗಿರಲಿ,
ಅದಕ್ಕೆ ಶಚಿ ಅಂತ ಹೆಸರು. ಶಚ ವ್ಯಕ್ತವಾಯಾಮ್ ವಾಚಿ ಅಂತಂದರು. ಶಚದಿಂದ ಶಚಿ ಅಂತ ಹುಟ್ಟಿಕೊಂಡದ್ದು. ಶಚ ಅಂದರೆ ಏನು? ವ್ಯಕ್ತವಾದ ಮಾತು, ನೇರವಾದ ನುಡಿ, ಒಂದು ರೀತಿಯಲ್ಲಿ ರುಜುವಾದ ಮಾತು. ಇದು ಉಳ್ಳವಳು ಶಚಿಯಾದ್ದರಿಂದ ಏನು ಮಾಡಿದಳು? ಯಾರು ಪಾರಿಜಾತ ಕೊಂಡೋಗ್ತಾರೆ ಅದನ್ನು ನೋಡ್ತಿಲ್ಲ. ಅವಳು ಏನನ್ನು ನೋಡಿದಳು? ನಮ್ಮ ಮನೆಯಿಂದ ಪಾರಿಜಾತ ಹೋಗ್ತಾ ಉಂಟು ಅಂತ ಇಷ್ಟನ್ನು ಆಲೋಚನೆ ಮಾಡಿದಳು. ಯಾರು ಕೊಂಡೋಗ್ತಾರೆ ಅಂತ ಅದು ಆಲೋಚನೆ ಮಾಡಿಲ್ಲ. ಕೊಂಡೋಗತಕ್ಕಂಥ ವ್ಯಕ್ತಿಯ ಬಗ್ಗೆ ಚಿತ್ರಣ ಬಂದಿದ್ದರೆ ತಡೆಯುತ್ತಿರಲಿಲ್ಲ. ಆದ್ದರಿಂದ ಕೊಂಡೋಗತಕ್ಕಂಥವರನ್ನು ನೋಡಿಲ್ಲ, ಹೋಗ್ತಾ ಉಂಟು ಅಂತ ಇಷ್ಟು ನೋಡಿದಳು. ಆದ್ದರಿಂದ ತಡೆಯಿರಿ, ಹೋಗಿ ಅಂತಂದಳು. ಯಾರನ್ನು ಹೇಳಿದಳು? ತನ್ನ ಪತಿ. ಪತಿಯ ಹೆಸರೇನು? ವಾಸವ. ಈ ಸಂದರ್ಭದಲ್ಲಿ ನಾನು ವಾಸವ ಅಂತಲೇ ಕರೆದಿದ್ದಾರೆ. ಏನು ವಾಸವ ಅಂದರೆ, ಎಂಥ ಪ್ರಸಂಗ ಬಂದರೂ ಕೂಡ ತನ್ನ ಸಂಪತ್ತು ಮತ್ತೊಬ್ಬರಿಗೆ ಸೇರದಂತೆ ಮಾಡುವವನನ್ನೇ ವಾಸವ ಅಂತ ಕರೀತಾರೆ. ವಸುಗಳು ಯಾವಾಗಲೂ ಯಾರ ಬಳಿಯಲ್ಲಿ ಇರುತ್ತೋ ಅವನನ್ನು ವಾಸವ ಅಂತ ಕರೆದರು. ವಸು ಅಂದರೆ ಸಂಪತ್ತು. ಸದಾಕಾಲ ಯಾರ ಬಳಿಯಲ್ಲಿ ಇರುತ್ತೋ, ಅಕಸ್ಮಾತ್ ಕೈ ತಪ್ಪಿದರೂ ತಾನಾಗಿ ಕೊಟ್ಟು ಕೈ ತಪ್ಪಿದ್ದಲ್ಲ, ಬಲಾತ್ಕಾರವಾಗಿ ಯಾರಾದರೂ ಕಸಿದುಕೊಂಡರೂ ಹೇಗಾದರೂ ಮಾಡಿ ಅದನ್ನು ಮತ್ತೊಮ್ಮೆ ಪಡೆಯತಕ್ಕಂಥ ತಾಕತ್ತುಳ್ಳವನನ್ನೇ ವಾಸವ ಅಂತ ಕರೆದರು. ತುಂಬ ಸಲ ಇಂದ್ರನ ಸಿಂಹಾಸನ ಅವನ ಕೈಯಿಂದ ತಪ್ಪಿ ಹೋಗಿದೆ. ಆ ದೇವರನ್ನು ಕಾಡಿದ, ಈ ದೇವರನ್ನು ಬೇಡಿದ, ಭಗವಂತನಿಗೆ ಮೊರೆ ಇಟ್ಟ, ದೈತ್ಯರನ್ನು ನಿಗ್ರಹ ಮಾಡಿಸಿದ, ಸಂಪತ್ತನ್ನು ಪುನಃ ಪಡ್ಕೊಂಡ. ಹಾಗಾದರೆ ವಾಸವ ಶಬ್ದದ ಅರ್ಥ ತನಗೆ ಭಗವಂತ ಕೊಟ್ಟ ಸಂಪತ್ತನ್ನು ಎಂಥ ಪ್ರಸಂಗದಲ್ಲಿಯೂ ಇನ್ನೊಬ್ಬರಿಗೆ ಕೊಡದವನನ್ನು ವಾಸವ ಅಂತ ಕರೆಯುವುದು. ಯಾರಾದರೂ ಹಿಡ್ಕೊಂಡು ಹೋಗತಕ್ಕಂಥ ಪ್ರಸಂಗ ಬಂದರೆ ಪತಿಗೆ ಎಚ್ಚರಿಕೆ ಕೊಡತಕ್ಕಂಥವಳನ್ನು ಶಚಿ ಅಂತ ಕರೆಯುವುದು. ಆದ್ದರಿಂದಲೇ ಶಚಿ ಮತ್ತು ಪುರಂದರರ ಸಂಬಂಧ ಬಹಳ ಚೆನ್ನಾಗಿ ಉಂಟು ಅಂತಾರೆ. ಅದನ್ನಲ್ಲೇ ನಮ್ಮಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಮಾಡುವುದಾದ್ರ ಮೊದಲು ದೇವತಾ ಪ್ರಾರ್ಥನೆ ಅಂತ ಉಂಟಲ್ಲ, ಎರಡು ತೆಂಗಿನಕಾಯಿ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡತಕ್ಕಂಥ ಪ್ರಸಂಗ ಉಂಟಲ್ಲ, ಅದರಲ್ಲಿ ಪ್ರಾರ್ಥನೆ, ದೇವರ ಶ್ಲೋಕ ಹೇಳಿ ಆಯಿತು, ದೇವತೆಗಳ ಶ್ಲೋಕ ಹೇಳಿ ಆಯಿತು, ಆಮೇಲೆ ಎಲ್ಲ ಅನೇಕ ಜನಕ್ಕೆ ನಮಸ್ಕಾರ ಮಾಡಲಿಕ್ಕುಂಟು. ಸೀತಾರಾಮಾಭ್ಯಾಂ ನಮಃ, ಅರುಂಧತಿ ವಸಿಷ್ಠಾಭ್ಯಾಂ ನಮಃ, ಶಚಿ ಪುರಂದರಾಭ್ಯಾಂ ನಮಃ. ಶಚಿ ಪುರಂದರರಿಗೂ ನಮಸ್ಕಾರ ಮಾಡತಕ್ಕಂಥ ಪ್ರಸಂಗ ಆ ಮಂತ್ರದಲ್ಲಿ ಸೇರಿಕೊಂಡಿದೆ. ಏನು ಉದ್ದೇಶ? ನಾವು ಯಾವುದೋ ಒಂದು ಕಾರಣದಿಂದ ಕೆಲಸಕ್ಕೆ ತೊಡಗಿದ್ದೇವೆ, ಯಾವುದೋ ಒಂದು ಉದ್ದೇಶದಿಂದ ಒಂದು ಹೋಮದ ಕಾರ್ಯಕ್ರಮಕ್ಕೆ ತೊಡಗಿದ್ದೇವೆ. ಯಾವ ಉದ್ದೇಶದಿಂದ ಹೋಮ ಕಾರ್ಯಕ್ರಮಕ್ಕೆ ಇಳಿದಿದ್ದೇವೋ, ಅಂದರೆ ಏನೋ ಕಳೆದು ಹೋಗಿದೆ, ಕಳೆದು ಹೋಗಿದ್ದನ್ನು ಪಡೆಯುವುದಕ್ಕೋಸ್ಕರ ಹೋಮದ ಕಾರ್ಯಕ್ರಮಕ್ಕೆ ಇಳಿದಿದ್ದೇವೆ, ಅದಕ್ಕೋಸ್ಕರ ವಾಸವನಿಗೆ ನಮಸ್ಕಾರ. ಅದು ನಮಗೆ ಸಂಬಂಧಪಟ್ಟಂಥ ಸ್ವತ್ತು, ನಮಗೇನೇ ಸಿಗಬೇಕು ಎನ್ನುವ ದೃಷ್ಟಿಯಿಂದ ಹೋಮ ಆರಂಭ ಮಾಡುವ ಮೊದಲು ಶಚಿ ಪುರಂದರಾಭ್ಯಾಂ ನಮಃ. ಯಾರು ತಿಳಿಸಿಕೊಟ್ರು ನಮಗೆ? ಶಚಿ ತಿಳಿಸಿಕೊಟ್ಲು. ಹೋದಂತಹ ವಸ್ತು ಸಿಗಬೇಕಾದ್ರೆ ಇಂತಹ ಹೋಮ ಮಾಡಬೇಕು ಅಂತ ಶಚಿಯ ಪ್ರೇರಣೆ ಆಯಿತು, ಅದಕ್ಕೋಸ್ಕರ ಶಚಿಗೂ ನಮಸ್ಕಾರ. ಹಾಗಾದರೆ ವಸ್ತು ಕಳೆದು ಹೋದಾಗ ಅದನ್ನು ಪಡೆಯುವ ಮನಸ್ಸು ಬರಲಿಕ್ಕೆ ಪುರಂದರ ಬೇಕು. ವಸ್ತು ಕಳೆದು ಹೋದಾಗ ಪಡೆಯತಕ್ಕಂಥ ವಸ್ತುವನ್ನು ಇದೇ ದಾರಿಯಿಂದ ಪಡೆಯಬೇಕು ಅಂತ ನಮಗೆ ಪ್ರೇರಣೆ ಆಗಲಿಕ್ಕೆ ಶಚಿಯ ಅನುಗ್ರಹ ಬೇಕು. ಅದಕ್ಕೋಸ್ಕರ ಶಚಿ ಪುರಂದರಾಭ್ಯಾಂ ನಮಃ ಅಂತ ಪ್ರಾರ್ಥನೆ ಮಾಡಿದರು. ಶಚಿ ಹೇಳಿದಳು, ಹೇಳಿಕೊಟ್ಲು, ಹೋಗಿ ನಿಮ್ಮ ಸಂಪತ್ತು ಹೋಗ್ತಾ ಉಂಟು, ವೃಕ್ಷ ಹೋಗ್ತಾ ಉಂಟು, ತನ್ನಿ, ಕೊಂಡೋದವರು ಯಾರೇ ಆಗಲಿ ಜಗಳ ಮಾಡಿ ತನ್ನಿ ಅಂತ ಶಚಿಯಿಂದ ಪ್ರೇರಿಸಲ್ಪಟ್ಟಂಥ ವಾಸವ ತಾನು ದೇವತೆಗಳಿಂದ ಕೂಡಿಕೊಂಡು ಕೃಷ್ಣನ ಬಳಿಗೆ, ಭಾಮೆಯ ಬಳಿಗೆ ಯುದ್ಧಕ್ಕೆ ಅಂತ ಬಂದಿದ್ದಾನೆ. ಕೃಷ್ಣ ಅಂತೂ ಪಾರಿಜಾತಕ್ಕೆ ಕೈ ಹಾಕಿಯಾಗಿದೆ. ಯಾಕೆ? ಭಾಮೆಗೋಸ್ಕರ. ಭಾಮೆಗಾದರೂ ಯಾಕೆ? ಲೋಕಕ್ಕೋಸ್ಕರ. ಲೋಕಕ್ಕೆ ಯಾಕೆ? ಲೋಕಕ್ಕೆ ಪಾರಿಜಾತ ವೃಕ್ಷ ಯಾಕೆ ಬೇಕು? ಪಾರಿಜಾತ ವೃಕ್ಷ ಮನೆಯಲ್ಲಿ ಇರಬೇಕು ಅಂತ ನಿನ್ನೆ ಒಂದು ಮಾತಂದೆ. ಯಾವುದಕ್ಕೋಸ್ಕರ ಇರಬೇಕಂತೆ? ನಾಲ್ಕು ಕಾರಣದಿಂದ ಪಾರಿಜಾತ ವೃಕ್ಷ ನಮ್ಮ ಮನೆಯಲ್ಲಿ ಇರಬೇಕಂತೆ. ತುಳಸಿಗೆ ಏನು ಮಹತ್ವನೋ ಪಾರಿಜಾತ ವೃಕ್ಷಕ್ಕಷ್ಟೇ ಮಹತ್ವ. ಒಬ್ಬ ಹಿಂದೂ ಸಂಸ್ಕೃತಿಯ ಮನೆ ಅಂತಂದರೆ ಅದು ನಾವು ಪರಿಚಯ ಮಾಡಿಕೊಳ್ಳುವುದೇ ತುಳಸಿ ವೃಂದಾವನದ ಮೂಲಕ. ಯಾವ ಮನೆಯ ಮುಂದೆ ತುಳಸಿ ವೃಂದಾವನ ಉಂಟೋ ಅದೇ ನಮಗೆ ತೀರ್ಥಕ್ಷೇತ್ರ. ಯಾವುದಕ್ಕೋಸ್ಕರ ತುಳಸಿ ವೃಂದಾವನ ಮಾಡಿಕೊಳ್ಳಬೇಕು? ಈಗಿನ ವೈದ್ಯಕೀಯ ಶಾಸ್ತ್ರದಲ್ಲಿ ಕೇಳಿದರೆ ಅವರಂತಾರೆ, ನಿನಗೆ ಆರೋಗ್ಯ ಆಗುವುದಕ್ಕೋಸ್ಕರ ತುಳಸಿ ವೃಂದಾವನ ಮನೆ ಮುಂದೆ ಇರಲಿ, ತುಳಸಿ ಮೂಲಕ ಬೀಸಿದಂಥ ಗಾಳಿ ನಿನಗೆ ಸೇವನೆಗೆ ಸಿಕ್ಕಿತು ಅಂತಂದರೆ ಆರೋಗ್ಯ ಆಗುತ್ತೆ ಅಂತ ವೈದ್ಯಕೀಯ ಶಾಸ್ತ್ರದಲ್ಲಿ ಹೇಳಬಹುದು. ಆದರೆ ತುಳಸಿ ವೃಂದಾವನದ ಉದ್ದೇಶ ಏನು ಗೊತ್ತೋ?
ಶಾಸ್ತ್ರ ನಮಗೆ ಮಾತು ಹೇಳಿದ್ದುಂಟು, ತೀರ್ಥಕ್ಷೇತ್ರದಲ್ಲೇ ಸಾಯ್ಬೇಕು ಅಂತ ಶಾಸ್ತ್ರ ಒಂದು ಮಾತು ಹೇಳಿದೆ. ಎಂಥ ಪ್ರಸಂಗ ಬಂದರೂ ಮನೆಯಲ್ಲಿ ಸಾಯ್ಬೇಡ, ತೀರ್ಥಕ್ಷೇತ್ರದಲ್ಲೇ ಸಾಯ್ಬೇಕು. ಯದ್ಯಪಿ ಸಿದ್ಧಂ ಆದರೆ ಲೋಕವಿರುದ್ಧಂ. ನಾವು ತೀರ್ಥಯಾತ್ರೆಗೆ ಹೊರಟಿದ್ದೇವೆ, ಏನೋ ಸ್ವಲ್ಪ ಗಡಬಡ ಆಯಿತು, ಅದು ತೀರ್ಥಯಾತ್ರೆಗೆ ಹೋಗುವುದೇ ಗಡಬಡೆ ಅವಸ್ಥೆಯಲ್ಲಿ ತೀರ್ಥಯಾತ್ರೆಗೆ ಹೋಗುವುದು ಬಿಡಿ. ದೇಹದಲ್ಲಿ ರಕ್ತ ಬಿಸಿ ಇರುವಾಗ, ಕೈಕಾಲು ಗಟ್ಟಿರುವಾಗ ನಾವು ಯಾರೂ ತೀರ್ಥಯಾತ್ರೆಗೆ ಹೋಗುವುದಿಲ್ಲ. ಇನ್ನು ಮನೆಯಲ್ಲಿ ಏಳಲಿಕ್ಕೆ ಕೂಡುವುದಿಲ್ಲ ಅಂತಾದಾಗ ಯಾರು ಕರ್ಕೊಂಡು ಹೋಗ್ತಾರೆ ಅಂತ ನೋಡಿಕೊಂಡು ಅವರ ಹಿಂದೆ ಹೋಗ್ತೇವೆ. ಯಾಕೆ? ಕರ್ಕೊಂಡು ಹೋದವರಿಗೆ ತಲೆನೋವು ಕೊಡಲಿಕ್ಕೆ, ಮತ್ತೇನೂ ಅಲ್ಲ. ಸರಿ, ಹೋಗುವಾಗ ಏನೋ ದಾರಿ ಸ್ವಲ್ಪ ಗಡಬಡಾಯಿತು, ಪತ್ನಿಯೋ ಪುತ್ರನೋ ಜೊತೆಯಲ್ಲಿದ್ದವರು ದೇವರಲ್ಲಿ ಬೇಡಿಕೊಳ್ತಾರೆ ಹೇಗಾದರೂ ಮನೆ ಸೇರಿಸು ಅಂತ. ತೀರ್ಥಯಾತ್ರೆ ಅರ್ಧದಲ್ಲೇ ನಿಂತರೂ ಅಡ್ಡಿ ಇಲ್ಲ, ಮನೆ ಸೇರಬೇಕು ಅಂತ ಆಲೋಚನೆ ಮಾಡಿದೆವು, ಮನೆ ಸೇರಿದೆವು, ತಿರುಗಿ ಮನೆಗೆ ಬಂದಾಯಿತು, ಮನೆಯಲ್ಲಿ ಪ್ರಾಣ ಹೋಯಿತು, ಮತ್ತೆ ಊರಿಗೆಲ್ಲ ಡಂಗುರ ಹೊಡೆದಳು ಹೆಂಡತಿ. ಏನು ಅಂತ? ದೇವರು ನಮಗೆ ಅನುಗ್ರಹ ಮಾಡಿದ, ಯಜಮಾನರು ತೀರ್ಥಯಾತ್ರೆಗೆ ಹೋಗಿದ್ದೆವು ನಾವು, ಸ್ವಲ್ಪ ಗಡಬಡಾಯಿತು, ದೇವರಲ್ಲಿ ಬೇಡಿಕೊಂಡೆ, ದೇವರು ಮನೆಗೆ ತಂದು ಹಾಕಿದ, ಮನೆಯಲ್ಲಿ ಪ್ರಾಣ ಹೋಯಿತು, ದೇವರು ಬಚಾವ್ ಮಾಡಿದ ಅಂತ. ಅದಕ್ಕಂದ್ರೂ ಶಾಸ್ತ್ರ ಹೇಳಿತು, ದೇವರು ನಿನ್ನ ಗಂಡನನ್ನು ಕೊಂದ ಅಂದರು. ಎಲ್ಲಿ ಸಾಯ್ಬೇಕು? ತೀರ್ಥಕ್ಷೇತ್ರದಲ್ಲಿ ಸಾಯ್ಬೇಕು, ಸುತರ ಮನೆಯಲ್ಲಿ ಸಾಯ್ಬೇಡ ಅಂತಂದ್ರು.